ಅಸ್ಪೃಷ್ಟದೋಷದಂಭಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ತತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಸೇತೋ ರಾತುಷಾರಾದ್ರೇ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೇ ಗುರುನ್ ಮಮ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಾಪಸ ಮನ್ವಂತರ. ತಾಪಸ ಮನ್ವಂತರದಲ್ಲಿ ಹರಿ ಎಂಬುವ ಹೆಸರಿನ ಭಗವಂತ ಅವತಾರ ಮಾಡ್ತಾನೆ. ಭಗವಂತ ಅವತಾರ ಮಾಡೋದು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ. ಭಗವಂತನ ಅವತಾರಕ್ಕೆ ಅನೇಕ ಕಾರಣಗಳು ಇವೆ. ಕೃಷ್ಣ ಪರಮಾತ್ಮ
ಭಗವದ್ಗೀತೆಯಲ್ಲಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಈ ಮಾತನ್ನು ಕೇಳ್ತೆ. ದೇವರು ಯಾಕೆ ಅವತಾರ ಮಾಡ್ತಾನೆ? ಅಧರ್ಮವನ್ನು ಹಿಮ್ಮೆಟ್ಟುವುದಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಅಂತ. ಇದು ಮಾತ್ರ ದೇವರ ಅವತಾರದ ಕಾರ್ಯ ಅಲ್ಲ. ಕೇವಲ ಭಗವಂತ ಅವತಾರ ಮಾಡೋದು ಒಬ್ಬ ಭಕ್ತನನ್ನು ಉದ್ಧಾರ ಮಾಡುವುದಕ್ಕೂ, ನೋಡಿ ಎಷ್ಟು ಆಶ್ಚರ್ಯ ನಮಗೆ. ಅಂದರೆ ಲೋಕದಲ್ಲಿ ಅಧರ್ಮ ಇದೆ, ಆ ಅಧರ್ಮವನ್ನು ದೂರ ಮಾಡುವುದಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೆ ದೇವರು ಅವತಾರ ಮಾಡಿದರೂ ಕೂಡ ಕೇವಲ ಒಬ್ಬನೇ ಒಬ್ಬ ಭಕ್ತನನ್ನು ಉದ್ಧಾರ ಮಾಡುವುದಕ್ಕೆ ಅವತಾರ ಮಾಡ್ತಾನೆ ದೇವರು. ಇದನ್ನ ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ಭಗವಂತ ಇಷ್ಟು ಕರುಣಾ ಸಮುದ್ರ, ದೇವರ ಕರುಣೆಗೆ ನಾವು ಬೆಲೆಯನ್ನು ಕಟ್ಟಲಿಕ್ಕೇ ಸಾಧ್ಯ ಇಲ್ಲ. ಎಲ್ಲಿ ಭಗವಂತ, ಎಲ್ಲಿ ಗಜೇಂದ್ರ, ಒಂದು ಆನೆಯನ್ನು ಉದ್ಧಾರ ಮಾಡಲಿಕ್ಕೆ ದೇವರು ಬರ್ತಾ ಇದ್ದಾನೆ ಅಂತಂದರೆ ಇನ್ನೇನೂ ಇಲ್ಲ, ಅದು ದೇವರ ದಯೆ ಅನ್ನುವುದನ್ನು ಮಾತ್ರ ನಾವು ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಕರುಣಾ ಸಮುದ್ರ ಅಂತ ದೇವರನ್ನು ಕರೀತಾರೆ. ಅವನಷ್ಟು ಕರುಣೆಯನ್ನು, ಅವನಷ್ಟು ದಯೆಯನ್ನು ನಾವು ಎಲ್ಲಿಯೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ನಮ್ಮಿಂದ ಬೇಕಾದದ್ದು ಏನು, ದೇವರಿಗೆ ನಮ್ಮಿಂದ ಬೇಕಾದದ್ದು ಏನೂ ಇಲ್ಲ, ಏನೂ ಇಲ್ಲ. ನಮ್ಮ ಭಕ್ತಿ ಒಂದೇ ದೇವರಿಗೆ ಬೇಕು. ನಾವು ಭಕ್ತಿಯನ್ನು ದೇವರಿಗೆ ಮಾಡಿದರೆ ದೇವರು ಅವನು ಬಂದು ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಗಜೇಂದ್ರ ಸಾಕ್ಷಿ. ಇವತ್ತು ನಾನು ಉಪನ್ಯಾಸಕ್ಕೆ ಮದ್ರಾಸಿಗೆ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂದರೆ, ಉಷಾ ಕಮಲ ಅವರು ಉಪನ್ಯಾಸ ಸತ್ಯಪ್ರಮೋದರ ಜನ್ಮ ಶತಮಾನೋತ್ಸವಕ್ಕೆ ಹೇಳಿದ್ದಾರೆ, ಆದ್ದರಿಂದ ನಾನು ಬಂದಿದ್ದೇನೆ ಅಂತ. ಆದರೆ ಸಾಯಂಕಾಲ 7-8 ಗಂಟೆ ತರ ಅವರ ಉಪನ್ಯಾಸ ಮಾಡ್ತೇನೆ. ಬೆಳಿಗ್ಗೆ ಒಬ್ಬರ ಮನೆಗೆ ಹೋಗ್ತೇನೆ, ಮಧ್ಯಾಹ್ನ ಒಬ್ಬರ ಮನೆಗೆ ಹೋಗ್ತೇನೆ, ಸಾಯಂಕಾಲ ಒಬ್ಬರಿಗೆ ಮನೆಗೆ ಹೋಗ್ತೇನೆ. ಏನು ಮದ್ರಾಸಿನಲ್ಲಿ ನಂದೆಲ್ಲ ಕೆಲಸ ಇದೆ, ಆ ಕೆಲಸಗಳನ್ನೆಲ್ಲ ಮಾಡ್ತೇನೆ. ಬರೀ ಉಪನ್ಯಾಸ ಒಂದೇ ಮಾಡೋದಿಲ್ಲ, ಇನ್ನೇನೇನೋ ನಂದು ಕೆಲಸ ಇತ್ತು ಅದನ್ನೆಲ್ಲ ಮಾಡ್ತೇನೆ. ನೋಡಿ, ಇದು ಮನುಷ್ಯನ ಸ್ವಭಾವ, ನನ್ನ ಸ್ವಭಾವ. ನನ್ನ ಒಂದು ಕೆಲಸ ಇದ್ದರೆ ಅದಕ್ಕೆ ಎಲ್ಲ ಕೆಲಸಗಳನ್ನು ನಾನು ಹೊಂದಿಸಿಕೊಳ್ತೇನೆ. ಆದರೆ ದೇವರು ನೋಡಿ, ದೇವರು ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದರೆ ಅವನದು ಒಂದೇ ಕೆಲಸ, ಗಜೇಂದ್ರನನ್ನು ಉದ್ಧಾರ ಮಾಡೋದು, ಮುಗೀತು. ಆ ಟೈಮ್ನಲ್ಲಿ ಬರೋದು, ಆ ಟೈಮ್ನಲ್ಲಿ ಹೋಗಿಬಿಡೋದು. ಮುಗಿತು. ಏ ಇಲ್ಲ, ಈಗ ಬಂದಿದ್ದೇನೆ, ಇನ್ನೊಂದೆರಡು ಕೆಲಸ ಮಾಡೋಣ, ಅದು ಅಲ್ಲ. ಇದರ ಅಭಿಪ್ರಾಯ, ದೇವರು ಕೇವಲ ಗಜೇಂದ್ರನ ಭಕ್ತಿಗೆ ಒಲದು, ಗಜೇಂದ್ರನ ಸ್ತೋತ್ರಕ್ಕೆ ಒಲದು, ಗಜೇಂದ್ರನನ್ನ ಮಾತ್ರ ಉದ್ಧಾರ ಮಾಡುವ ಕೆಲಸ. ಅಂದರೆ ನನ್ನಂತಹ ಒಬ್ಬ ಸಾಮಾನ್ಯನೇ ಒಂದು ಕೆಲಸ ಮಾಡಿದರೆ ಉಪಯೋಗ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ, ಬೆಳಿಗ್ಗೆಯಿಂದ ಏನು ಮಾಡೋದು ಅಂತ ನಾನು 10 ಕೆಲಸ ಮಾಡ್ತೇನೆ. ಆದರೆ ದೇವರು ಹಾಗೆ ಮಾಡೋದಿಲ್ಲ. ದೇವರು ಭಕ್ತರ ಉದ್ಧಾರ ಅಂದರೆ ಅದೊಂದೇ, ಮುಗೀತು, ನನ್ನ ಕೆಲಸ ಮುಗೀತು, ನಾನು ಹೋಗ್ತೇನೆ ಅಂತ ದೇವರು ಹೋಗ್ತಾನೆ. ಅಂದರೆ ಇದರಿಂದ ತಿಳಿಯತಕ್ಕಂಥದ್ದು, ಒಬ್ಬ ಭಕ್ತ ಸ್ತೋತ್ರ ಮಾಡಿದರೆ, ಭಕ್ತಿಯನ್ನು ಮಾಡಿದರೆ ಭಗವಂತ ಅವನನ್ನು ಉದ್ಧಾರ ಮಾಡುವುದಕ್ಕೆ ಯಾವುದನ್ನೂ ಅಪೇಕ್ಷೆ ಮಾಡೋದಿಲ್ಲ. ಅವನ ಉದ್ಧಾರ ಮಾಡೋದೊಂದೇ ದೇವರ ಕರ್ತವ್ಯ. ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವದ್ವಿಯಃ ಅಂತ ದೇವರು ಹೇಳ್ತಾನೆ. ನಾನು ಸ್ವತಂತ್ರ ನಿಜ, ಆದರೆ ಅಸ್ವತಂತ್ರನೂ ಹೌದು. ಜಗತ್ತು ನನ್ನ ಕೈಯಲ್ಲಿದೆ, ಆದರೆ ನಾನು ಭಕ್ತರ ಕೈಯಲ್ಲಿ ಇದ್ದೇನೆ ಅಂತ ಹೇಳ್ತಾನೆ ದೇವರು. ಭಕ್ತರು ಏನನ್ನ ಅಪೇಕ್ಷೆ ಮಾಡ್ತಾರೆ ಅದನ್ನ ಪೂರ್ಣ ಮಾಡುವಂತಹ ಜವಾಬ್ದಾರಿ ನನ್ನದು ಅಂತ. ಭಕ್ತಿಯಿಂದ ಗಜೇಂದ್ರ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಆ ಸ್ತೋತ್ರವನ್ನ ಭಗವಂತ ಕೇಳ್ತಾನೆ. ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯ ವಿವಿಧ ಲಿಂಗ ಭಿದಾಭಿಮಾನಾಃ ನೈತೇ ಯದೋಪ ಸಸೃಪುಹು ನಿಖಿಲಾತ್ಮಕತ್ವಾತ್ ತತ್ರಾಖಿಲೋ
ಅಮರವರೋ ಹರಿ ಆವಿರಾಸಿ. ಯಾವ ಗಜೇಂದ್ರ ಸ್ತೋತ್ರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಉಳಿದ ಎಲ್ಲಾ ದೇವತೆಗಳು ಕೂಡ ಈ ಸ್ತೋತ್ರವನ್ನ ಕೇಳಿಸಿಕೊಳ್ತಾರಂತೆ, ಎಲ್ಲಾ ದೇವತೆಗಳು ಕೂಡ ಕೇಳಿಸಿಕೊಳ್ತಾರಂತೆ. ಆದರೆ ಯಾವ ಒಬ್ಬ ದೇವತೆಯೂ ಕೂಡ ರಕ್ಷಣೆಗೆ ಬರೋದಿಲ್ಲಂತೆ, ಗಜೇಂದ್ರನ ರಕ್ಷಣೆಗೆ ಬರೋದಿಲ್ಲಂತೆ. ಯಾಕೆ ಅಂತಂದ್ರೆ ನನ್ನನ್ನ ಕರೆದಿಲ್ಲ, ದೇವರನ್ನ ಕರೆದಿದ್ದಾನೆ, ದೇವರೇ ರಕ್ಷಣೆ ಮಾಡಲಿ ಅಂತ ಎಲ್ಲಾ ದೇವತೆಗಳು ಬಿಟ್ಬಿಟ್ರಂತೆ. ಯಾಕೆ ಅಂದ್ರೆ ನಾವು ನಿನ್ನೆ ಕೇಳಿದ್ವಿ ಆ ಗಜೇಂದ್ರನ ಸ್ತೋತ್ರದಲ್ಲಿ, ಗಜೇಂದ್ರ ಸ್ತೋತ್ರ ಮಾಡಿದ ಒಂದು ಗುಣವೂ ಕೂಡ ಬೇರೆ ದೇವತೆಗಳಿಗೆ ಅನ್ವಯ ಆಗುವುದಿಲ್ಲ, ಎಲ್ಲಾ ಗುಣಗಳು ಕೂಡ ಭಗವಂತನಿಗೆ ಅನ್ವಯ ಆಗುವಂತಹ ಗುಣಗಳು. ನಮ್ಮ ಮನೆಗೆ ಯಾವುದೋ ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಅನ್ನು ನೋಡ್ತೇವೆ, ಆ ಲೆಟರ್ನಲ್ಲಿ ಹೆಸರಿರುತ್ತದೆ, ಹೆಸರಿರುತ್ತದೆ, ಆ ಹೆಸರನ್ನು ನೋಡಿದರೆ ಇದು ನಮ್ದಲ್ಲ ಅಂತ ಹೇಳ್ಬಿಡುತ್ತೆ, ಇದು ನಮ್ದಲ್ಲ, ನನ್ನ ಹೆಸರು ಬೇರೆ. ಬರೀ ಹೆಸರು ಮಾತ್ರ ಅಲ್ಲ, ಮುಂದೆ ಒಂದು 10 ಇರುತ್ತೆ, ಬಿ ಎಂ ಇ ಎಂ ಟೆಕ್ ಎಂ ಟೆಕ್ ಪಿ ಎಚ್ ಡಿ, ಆದರೆ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸು ಆಗಿರೋದಿಲ್ಲ, ಅಷ್ಟೆಲ್ಲ ಇರ್ತದೆ. ಅದನ್ನು ನೋಡಿ ಇದು ನನ್ನ ಹೆಸರು ಅಲ್ಲ, ನನ್ನ ಯೋಗ್ಯತೆಯೂ ಅಲ್ಲ, ಇದು ಇನ್ನೊಬ್ಬರು ಮನೆಯದು ಅಂತ ಕೊಡ್ತೇನೆ. ಅವ್ರು ನೋಡ್ತಾರೆ, ಅವರು ಹೇಳ್ತಾರೆ ಇದು ನಂದಲ್ಲ ಅಂತ. ಕೊನೆಗೆ ನಿಜವಾಗಿ ಯಾರು ಆ ವ್ಯಕ್ತಿ ಆಗಿರ್ತಾನೆ ಅವನ ಕೈ ಸೇರ್ತದೆ. ಹಾಗೆ ಗಜೇಂದ್ರ ಸ್ತೋತ್ರ ಮಾಡಿದ ಸ್ತೋತ್ರ ಇದು ಬ್ರಹ್ಮದೇವರಿಗೆ ಅನ್ವಯ ಆಗತ್ತಾ? ಯೋಚನೆ ಮಾಡಿ, ಬ್ರಹ್ಮದೇವರಿಗೆ ಅನ್ವಯ ಆಗತ್ತಾ? ಇಲ್ಲ ಅಂತಾನೆ. ಯಾಕೆಂದ್ರೆ ಸ್ವತಂತ್ರ ಅಂತ ಗಜೇಂದ್ರ ಸ್ತೋತ್ರ ಮಾಡಿದ್ದಾನೆ, ನಾನು ಸ್ವತಂತ್ರ ಅಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ರುದ್ರದೇವರ ಕೈಯಲ್ಲಿ ಸೇರುತ್ತೆ, ರುದ್ರದೇವರಂತಾರೆ ಈ ಸ್ತೋತ್ರವು ಕೂಡ ನನ್ನನ್ನು ಅನ್ವಯಿಸುವುದಿಲ್ಲ. ಇಂದ್ರ, ಚಂದ್ರ, ಸೂರ್ಯ ಎಲ್ಲಾ ದೇವತೆಗಳು ಕೂಡ ಆ ಗಜೇಂದ್ರನ ಸ್ತೋತ್ರವನ್ನ ಕೇಳಿದಾಗ ಇದು ನನ್ನ ವರ್ಣನೆ ಅಲ್ಲ, ಇದು ಭಗವಂತನ ವರ್ಣನೆ, ಇದು ಸ್ತೋತ್ರ ನನ್ನದಲ್ಲ, ಇದು ಭಗವಂತನ ಸ್ತೋತ್ರ ಅಂತ ಎಲ್ಲ ದೇವತೆಗಳು ಕೂಡ ಆ ಗಜೇಂದ್ರನ ಸ್ತೋತ್ರವನ್ನ ಭಗವಂತನ ಬಳಿಗೆ ಕಳಿಸ್ತಾರಂತೆ. ಆದ್ದರಿಂದ ಭಗವಂತನೇ ಬರಬೇಕಾಗುವ ಪ್ರಸಂಗ ಬಂತು. ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಕಾಡಿದರೆ ಎನ್ನ ಒಡೆಯನ ಕಾಡುವೆ ಅಂತ. ನಮಗೆ ಇರುವುದು ಒಬ್ಬನೇ ದೇವರು, ಉಳಿದವರು ಎಲ್ಲರೂ ಕೂಡ ದೇವತೆಗಳು. ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಬಾರದು ಅಂತಲ್ಲ, ಆದರೆ ಅತೀ ದೊಡ್ಡವರ ಲಕ್ಷಣ ಅದು, ತಮಗೆ ಯಾವುದೇ ತೊಂದರೆ ಬಂದರೂ ಕೂಡ ಸರ್ವೋತ್ತಮನಾದ ಭಗವಂತನನ್ನೇ ಮರೆ ಹೋಗಬೇಕು. ಇದು ಗಜೇಂದ್ರ ಕಲಿಸಿಕೊಟ್ಟ ಪಾಠ. ಅಂದರೆ ಇದರ ಅರ್ಥ ಬೇರೆ ದೇವತೆಗಳನ್ನು ಮೊರೆ ಹೋಗಬಾರದು ಅಂತಲ್ಲ, ಅದನ್ನು ಮಾತ್ರ ತಿಳಿದುಕೊಳ್ಳಿ. ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಒಂದು ಆಕ್ಷೇಪ ಇದೆ. ಏನು ಆಕ್ಷೇಪ? ದೇವರು ಸರ್ವೋತ್ತಮ, ವಾಯು ಜೀವೋತ್ತಮ, ಉಳಿದ ಯಾವ ದೇವತೆಗಳಿಗೂ ಕೂಡ ಮಧ್ವಮತದಲ್ಲಿ ಗೌರವ ಇಲ್ಲ ಅಂತ ಮಾತಾಡ್ಕೊಳ್ತಾರೆ ಇವತ್ತು ಜನ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಮುಗಿದು. ಉಳಿದ ಎಲ್ಲಾ ದೇವತೆಗಳನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನುವಂತಹ ಒಂದು ಅಪವಾದ ಇದೆ. ಆದರೆ ತಿಳಿದುಕೊಳ್ಳಿ, ಶ್ರೀಮನ್ ಮಧ್ವಾಚಾರ್ಯರ ಮತದಲ್ಲಿ ಎಲ್ಲ ದೇವತೆಗಳಿಗೂ ಗೌರವ ಇದೆ. ಆಚಾರ್ಯರ ಮತದಲ್ಲಿ ದೇವತೆಗಳಿಗೆ ಗೌರವ ಇದ್ದಷ್ಟು ಇನ್ಯಾವ ಮತದಲ್ಲಿಯೂ ಇಲ್ಲ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪ್ರತಿಯೊಬ್ಬ ದೇವತೆಯನ್ನು ನೀವು ಪೂಜೆ ಮಾಡಿ, ಎಲ್ಲ ದೇವತೆಗಳನ್ನೂ ಪೂಜೆ ಮಾಡಿ, ಶೇಷದೇವರನ್ನ ಪೂಜೆ ಮಾಡಿ, ಗರುಡ ದೇವರನ್ನ ಪೂಜೆ ಮಾಡಿ, ರುದ್ರದೇವರನ್ನ ಪೂಜೆ ಮಾಡಿ, ಗಣಪತಿಯನ್ನ ಪೂಜೆ ಮಾಡಿ, ನವಗ್ರಹವನ್ನ ಪೂಜೆ ಮಾಡಿ. ಹಾಗಾದರೆ ಇಷ್ಟೆಲ್ಲಾ ದೇವತೆಗಳನ್ನ ಪೂಜೆ ಮಾಡಿ ಅಂತ ಆಚಾರ್ಯರು ಘಂಟಾಘೋಷವಾಗಿ ಹೇಳಿದಾಗ, ಇಲ್ಲ, ಹರಿ ವಾಯು ಇಬ್ಬರಿಗೆ ಮಾತ್ರ ಮಧ್ವಮತದಲ್ಲಿ ಪುರಸ್ಕಾರ, ಬೇರೆ ದೇವತೆಗಳಿಗೆ ಪುರಸ್ಕಾರ ಇಲ್ಲ ಅಂತ ಈ ಮಾತನ್ನ ಹೇಗೆ ಒಪ್ಪಿಕೊಳ್ಳಿಕ್ ಸಾಧ್ಯ? ಆಚಾರ್ಯರು ತಂತ್ರಸಾರ ಎನ್ನುವ ಗ್ರಂಥವನ್ನ ರಚನೆ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು ತಂತ್ರಸಾರ ಎನ್ನುವಂತಹ ಗ್ರಂಥ. ಆ ಗ್ರಂಥದಲ್ಲಿ 72 ಮಂತ್ರಗಳನ್ನ ಜಪ ಮಾಡಿ ಅಂತ ಹೇಳ್ತಾರೆ. ನಾವು ಮಾಡುವುದು ಒಂದು ಗಾಯತ್ರಿ, ನಾರಾಯಣ ಮಂತ್ರ ಮಾತ್ರ.
ಆದರೆ ಆಚಾರ್ಯರು ಹೇಳ್ತಾರೆ 72 ಮಂತ್ರಗಳಿವೆ, ಇದನ್ನ ಜಪ ಮಾಡಿ ಅಂತ. ಆ 72 ಮಂತ್ರಗಳಲ್ಲಿ 30 ಮಂತ್ರಗಳು ವೈಷ್ಣವ ಅಂದರೆ ವಿಷ್ಣುವಿನ ಮಂತ್ರಗಳು, ಉಳಿದ ಎಲ್ಲ ಮಂತ್ರಗಳು ಲಕ್ಷ್ಮೀ ಹಾಗೂ ವಾಯುದೇವರು, ಬ್ರಹ್ಮದೇವರು, ಭಾರತೀದೇವಿ, ಗರುಡ, ಶೇಷ, ರುದ್ರ, ದಿಕ್ಪಾಲಕರು, ಇವರ ಮಂತ್ರಗಳಿದೆ. ಅಕಸ್ಮಾತ್ತಾಗಿ ಆಚಾರ್ಯರು ಕೇವಲ ಭಗವಂತನನ್ನ ಮಾತ್ರ ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರೆ, ವಾಯುದೇವರನ್ನ ಮಾತ್ರ ಪೂಜೆ ಮಾಡಿ ಅಂತ ಹೇಳಿದ್ರೆ, ಆಗ ಈ ಎಲ್ಲ ಮಂತ್ರಗಳನ್ನ ತಮ್ಮ ಗ್ರಂಥದಲ್ಲಿ ಯಾಕೆ ಹೇಳಬೇಕಾಗಿತ್ತು? ಬರೀ ಹೇಳಿಲ್ಲ, ಹೇಳಿದ್ದನ್ನ ಜಪ ಮಾಡಿ, ಆರಾಧನೆ ಮಾಡಿ, ಅನುಸಂಧಾನ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಆಚಾರ್ಯರು ಹೇಳುವುದು ಒಂದು ಮಾತು, ದೇವರ ಸಮಾನವಾಗಿ ಮಾಡಬೇಡಿ. ಪರಿವಾರತಯ ಗ್ರಾಹ್ಯಾಹ ಅಪಿಹೇಯ ಪ್ರಧಾನತಃ, ಅವರನ್ನ ಪರಿವಾರ ದೇವತೆಗಳು ಅಂತ ಪೂಜೆ ಮಾಡಿ, ದೇವರಂತೆ ಸರ್ವೋತ್ತಮ ಅಂತ ಪೂಜೆ ಮಾಡಬೇಡಿ. ಇದು ಆಚಾರ್ಯರ ಆಜ್ಞೆ. ಇದನ್ನು ನಾವು ತಿಳಿದುಕೊಳ್ಬೇಕೇ ಹೊರತಾಗಿ ಬೇರೆ ದೇವತೆಗಳಿಗೆ ಕೈಯೇ ಮುಗಿಬಾರದು ಅಂತ ಆಚಾರ್ಯರು ಹೇಳಿದ್ದಾರೆ ಅಂತ ತಿಳಿದರೆ ಇದು ಆಚಾರ್ಯರಿಗೆ ಮಾಡುವಂತಹ ದೊಡ್ಡದಾದ ಅವಮಾನ. ನೋಡಿ, ನವಗ್ರಹ ಯಾರಿಗಾದರೂ ಒಂದು ಏನೋ ಹೇಳ್ತಾರೆ, ನಿನಗೆ ದೋಷ ಇದೆ, ಜ್ಯೋತಿಷ್ಯದಲ್ಲಿ ದೋಷ ಇದೆ ಅಂತ ಹೇಳ್ತಾರೆ. ಹೇಳಿದ ಎರಡನೇ ಕ್ಷಣಕ್ಕೆ ಅವನು ನವಗ್ರಹ ಪೂಜೆಯನ್ನು ಮಾಡ್ತಾನೆ. ಮಾಡು, ಬೇಡ ಅಂದಿಲ್ಲ, ಮಾಡು. ಆದರೆ ಆ ನವಗ್ರಹಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತನನ್ನು ಕಂಡು ಪೂಜೆ ಮಾಡು. ಕೇವಲ ಶನಿ ಅಲ್ಲ, ಶನೇಶ್ವರಾಂತರ್ಗತ ನರಸಿಂಹನನ್ನು ಪೂಜೆ ಮಾಡು. ಇದು ಆಚಾರ್ಯರು ಹೇಳೋದು. ಯಾವ ದೇವತೆಯನ್ನು ಕೂಡ ಪೂಜೆ ಮಾಡಬೇಡ ಅಂತ ಹೇಳಿಲ್ಲ. ಅವರು ಪ್ರಧಾನ ಅಂತ ಪೂಜೆ ಮಾಡಬೇಡ, ಸ್ವತಂತ್ರ ಅಂತ ಪೂಜೆ ಮಾಡಬೇಡ, ಅಂತರ್ಯಾಮಿಯಾದ ಭಗವಂತನನ್ನ ಚಿಂತನೆ ಮಾಡಿ ಪೂಜೆ ಮಾಡು ಅಂತ. ಆದರೆ ಜ್ಞಾನಿಗಳಾದವರು ತಮಗೆ ಯಾವುದೇ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಬೇರೆ ದೇವತೆಗಳ ಮೊರೆಯೇ ಹೋಗುವುದಿಲ್ಲ ಅಂತ, ನೇರವಾಗಿ ಭಗವಂತನ ಮೊರೆಗೆ ಹೋಗ್ಬಿಡ್ತಾರಂತ. ಭಗವಂತನೇ ಅದೇ ಹೇಳಿದ್ರಲ್ಲ ದಾಸರು, ಕಾಡಿದರೆ ಎನ್ನ ಒಡೆಯನ ಕಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಬೇರೆಯವರನ್ನು ನಾನು ಬೇಡೋದಿಲ್ಲ. ಗಜೇಂದ್ರ ಬೇಡಿದ್ದು ಕೂಡ ಯಾವ ಬೇರೆ ದೇವತೆಗಳನ್ನು ಬೇಡಲಿಲ್ಲ ಅವನು. ಯಾಕೆ ಅಂದರೆ ನನ್ನ ಉದ್ಧಾರ ಅದು ಭಗವಂತನಿಂದ ಮಾತ್ರ. ಆ ಕಾರಣಕ್ಕಾಗಿ ಭಗವಂತನನ್ನೇ ಅವನು ಪ್ರಾರ್ಥನೆ ಮಾಡಿದ್ದು, ಭಗವಂತನೇ ಅವನ ಉದ್ಧಾರಕ್ಕೆ ಧಾವಿಸಿ ಬಂದದ್ದು. ಬೇರೆಯವರಿಗೆ ಸಾಮರ್ಥ್ಯ ಇದೆ, ಒಂದು ಮೊಸುಳೆಯಿಂದ ಬಿಡಿಸುವ ಸಾಮರ್ಥ್ಯ ಯಾವ ದೇವತೆಗೆ ಇಲ್ಲ ಹೇಳಿ, ಯಾವ ದೇವತೆಗೆ ಇಲ್ಲ ಹೇಳಿ. ಭಗವಂತನೇ ಯಾಕೆ ಬರಬೇಕು? ಬರುವ ಅವಶ್ಯಕತೆ ಇಲ್ಲ. ಆದರೆ ಭಗವಂತನ ಮೇಲೆ ಗಜೇಂದ್ರ ಪೂರ್ಣವಾದ ಭಕ್ತಿಯನ್ನು ಮಾಡಿದ್ದಾನೆ. ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶ್ರೀಹರಿ, ಇದು ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ. ಈ ಸಂಬಂಧವನ್ನು ಯಾರೂ ಕೂಡ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಹೇಳ್ತೇವೆ, ಗುರು ಶಿಷ್ಯರ ಸಂಬಂಧ, ತಂದೆ ಮಗನ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ಈ ಎಲ್ಲ ಸಂಬಂಧವನ್ನು ಕಲ್ಪಿಸಿಕೊಳ್ಬಹುದು. ಇಷ್ಟು ತಂದೆ ಮಗನ ಮೇಲೆ ಇಷ್ಟು ಪ್ರೀತಿ ಮಾಡ್ತಾನೆ, ಮಗ ತಂದೆಯ ಮೇಲೆ ಇಷ್ಟು ಪ್ರೀತಿಯನ್ನು ಮಾಡ್ತಾನೆ, ಎಲ್ಲವನ್ನು ನಾವು ಕಲ್ಪಿಸಿಕೊಳ್ಬಹುದು. ಆದರೆ ದೇವರು ಭಕ್ತನ ಮೇಲೆ ಇಷ್ಟು ಪ್ರೀತಿಯನ್ನು ಮಾಡ್ತಾನೆ, ಭಕ್ತ ದೇವರ ಮೇಲೆ ಇಷ್ಟು ಪ್ರೀತಿಯನ್ನು ಮಾಡ್ತಾನೆ, ಇದನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಬಂಧ ಅದು ಭಗವಂತ ಮತ್ತು ಭಕ್ತನ ಮಧ್ಯದಲ್ಲಿ ಇರುವುದು. ಅದನ್ನು ಒಂದೇ ಶಬ್ದದಿಂದ ಕರೀತೇವೆ, ಭಕ್ತಿ, ಮುಗಿದೋಯ್ತು. ಆ ಭಕ್ತಿಯನ್ನು ಒಂದು ಶಬ್ದದಿಂದ ಕರೆದು ಬಿಡ್ತೇವೆ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟ್ರೆ, ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟ್ರೆ ಅದು ಅರ್ಥವೇ ಆಗದೇ ಇರುವಂಥ. ಉಳಿದ ಎಲ್ಲ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಬಹುದು, ಆದರೆ ದೇವರ ಮೇಲೆ ಮಾಡುವ ಪ್ರೀತಿ ಇದೆಯಲ್ಲ, ಅಥವಾ ದೇವರು ನಮ್ಮ ಮೇಲೆ ಮಾಡುವ ಪ್ರೀತಿ ಇದೆಯಲ್ಲ,
ಇದನ್ನು ಯಾವ ವ್ಯಕ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೊನೆಗೆ ಏನಂತೇವೆ, ಭಕ್ತಿ ಅಂತ ಕರೆದು ಬಿಡ್ತೇವೆ. ನೋಡಿ ಎಷ್ಟು ಆಶ್ಚರ್ಯ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಕರುಣಾಸಂಧಿ ಅಂತ ಮಾಡಿದ್ದಾರೆ. ಕರುಣಾಸಂಧಿ ಅಂದರೆ ದೇವರ ಕರುಣೆ, ದೇವರ ಪ್ರೀತಿ, ನಮ್ಮ ಮೇಲೆ ಮಾಡುವ ಪ್ರೀತಿಗೆ ಕರುಣೆ ಅಂತ ಕರೀತಾರೆ, ಬೇರೆ ಏನೂ ಇಲ್ಲ. ಭಗವಂತ ನಮ್ಮ ಮೇಲೆ ಮಾಡುವ ಪ್ರೀತಿ ಏನಿದೆ ಅದೇ ಕರುಣೆ. ನಾವು ಎಷ್ಟು ಅಪರಾಧಗಳನ್ನು ಮಾಡಿದರೂ, ಎಷ್ಟು ತಪ್ಪುಗಳನ್ನು ಮಾಡಿದರೂ ಕೂಡ ಭಗವಂತ ಆ ತಪ್ಪುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಕರುಣೆ ಅನ್ನಬೇಕು, ಇದಕ್ಕೆ ಪ್ರೀತಿ ಅಂತನಬೇಕು. ಒಂದೇ ಎರಡೇ ದೃಷ್ಟಾಂತ, ಎಷ್ಟು ದೃಷ್ಟಾಂತಗಳು ಬೇಕು, ಎಷ್ಟು ದೃಷ್ಟಾಂತಗಳನ್ನು ಕೊಟ್ಟರೂ ಕೂಡ ಕಡಿಮೆ ಅಂತ ಹೇಳ್ತಾರೆ. ಇದು ದೇವರ ಕಾರುಣ್ಯ. ಹೀಗೆ ಗಜೇಂದ್ರ ಸ್ತೋತ್ರ ಮಾಡಿದ್ದಾನೆ. ಆ ಸ್ತೋತ್ರವನ್ನು ಭಗವಂತ ಕೇಳಿದ. ಯಾವ ದೇವತೆಗಳು ಕೂಡ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ, ಯಾಕೆಂದರೆ ದೇವರನ್ನೇ ಕರೆದಿದ್ದಾನೆ, ದೇವರು ರಕ್ಷಣೆಯನ್ನು ಮಾಡಲಿ ಅಂತ. ಆ ಭಕ್ತನಿಗೂ ಭಗವಂತನಿಗೂ ನೇರವಾದ ಸಂಬಂಧ. ಕೆಲವು ಉಪನ್ಯಾಸಗಳಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇರ್ತಾರೆ, ಒಂದು ಕಥೆಯನ್ನು ಹೇಳ್ತಾ ಇರ್ತಾರೆ. ಅಂದರೆ ಭಗವಂತ ಹಾಗೂ ಭಕ್ತನ ಸಂಬಂಧ ಎಷ್ಟು ಅನ್ಯೋನ್ಯವಾದದ್ದು ಅನ್ನೋದನ್ನು ತಿಳಿಸುವುದಕ್ಕೆ ಗಜೇಂದ್ರ ಮೋಕ್ಷವನ್ನು ಕೇಳಿದರಂತೆ. ಗಜೇಂದ್ರ ಮೋಕ್ಷವನ್ನು ಕೇಳಿದ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದನಂತೆ ಆಚಾರ್ಯರನ್ನು. ಆಚಾರ್ಯರೇ, ಆ ಒಬ್ಬ ಗಜೇಂದ್ರನನ್ನು ಉದ್ಧಾರ ಮಾಡಲಿಕ್ಕೆ ದೇವರು ವೈಕುಂಠದಿಂದ ಯಾಕೆ ಬರಬೇಕಾಗಿತ್ತು? ಅವನ ಕೈಯಲ್ಲಿ ನೂರಾರು ಜನ ಕೆಲಸಗಾರರಿದ್ದಾರೆ, ಬೇಕಾದಷ್ಟು ಜನ ಕೆಲಸಗಾರರಿದ್ದಾರೆ, ಬೇಕಾದಷ್ಟು ಜನ ದೇವತೆಗಳಿದ್ದಾರೆ. ಯಾರಿಗಾದರೂ ಒಬ್ಬರಿಗೆ ಹೇಳಿಬಿಟ್ಟಿದ್ರೆ ಒಂದು ನಿಮಿಷದಲ್ಲಿ ಆ ಮೊಸಳೆಯಿಂದ ಬಿಡಿಸಬಹುದಾಗಿತ್ತಲ್ಲ, ದೇವರೇ ಬರಬೇಕಾ? ಇಷ್ಟು ಸಣ್ಣ ಕೆಲಸಕ್ಕೆ ಭಗವಂತನೇ ಬರಬೇಕಾ ಅಂತ. ಆಯಿತು, ಇದಕ್ಕೆ ನಾಳೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರಂತವ್ರು ಆಚಾರ್ಯ. ಪ್ರವಚನ ನಡೆದಿದೆ. ಪ್ರವಚನ ನಡೆದಾಗ ಒಂದು ಉಪಾಯ ಮಾಡಿದ್ದಾರೆ ಅವರು ಆಚಾರ್ಯರು. ಅವನಿಗೆ ಯಜಮಾನನಿಗೆ ಒಬ್ಬ ಮಗ ಇದ್ದ, ಹುಡುಗ ಇದ್ದ, ದೊಡ್ಡ ಶ್ರೀಮಂತರವರು, ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸಗಾರರಿದ್ದಾರೆ, ಬೇಕಾದಷ್ಟು ಜನ ಕೆಲಸಗಾರರಿದ್ದಾರೆ. ಪ್ರವಚನ ನಡೆದಿದೆ. ಆಗ ಒಬ್ಬ ವ್ಯಕ್ತಿ ಆ ಯಜಮಾನನ ಕಿವಿಯಲ್ಲಿ ಬಂದು ಹೇಳಿದ, ಹೀಗೆ ನಿಮ್ಮ ಮಗ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ. ಹೇಳಿದ ಕ್ಷಣಕ್ಕೆ ಅವನು ಎದ್ದು ಹೊರಟೇ ಬಿಟ್ಟ. ಆಗ ಆಚಾರ್ಯರು ಕೇಳ್ತಾರೆ, ಯಾಕೆ ಉಪನ್ಯಾಸ ಬಿಟ್ಟು ಎದ್ದು ಹೊರಟಿದ್ದೀರಿ ಅಂತ. ಇಲ್ಲ, ನಮ್ಮ ಮಗ ಬಾವಿಯಲ್ಲಿ ಬಿದ್ದಿದ್ದಾನಂತೆ, ಅದಕ್ಕೆ ಹೋಗ್ತೇನೆ. ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಜನ ಆಳುಗಳಿದ್ದಾರಲ್ಲ, ಅವ್ರು ಎತ್ತಾರೆ, ನೀವ್ಯಾಕೆ ಹೋಗ್ತೀರಿ ಅಂತ, ಕೂತ್ಕೊಳ್ಳಿ ಅಂತ. ಇಲ್ಲ, ನನ್ನ ಮಗ ಬಾವಿಯಲ್ಲಿ ಬಿದ್ದಿದ್ದಾನೆ, ಅದನ್ನು ಬೇರೆಯವರು ಹೇಗೆ, ನಾನೇ ಎತ್ತಬೇಕು ಅಂತ. ಆಗ ಆಚಾರ್ಯರು ಹೇಳಿದರಂತೆ, ನೋಡು, ನಿನ್ನ ಮನೆಯಲ್ಲಿ ಬೇಕಾದಷ್ಟು ಜನ ಆಳುಗಳಿದ್ದರೂ ಕೂಡ ನಿನ್ನ ಮಗ ಬಾವಿಯಲ್ಲಿ ಬಿದ್ದರೆ ನೀವೇ ಓಡಬೇಕು. ಹಾಗೆ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ನಾವು ಸಂಸಾರ ದುಃಖದಲ್ಲಿ ಇದ್ದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ದೇವರೇ ಬರಬೇಕು. ಅದಕ್ಕೆ ದೇವರೇ ನಮ್ಮನ್ನು ನಿಜವಾಗಲೂ ಕೂಡ ಉದ್ಧಾರ ಮಾಡುವವನು ಅಂತನ್ನುವಂತಹ ಮಾತನ್ನು ಹೇಳಿದಾಗ ಆಗ ಅವನಿಗೆ ಗೊತ್ತಾಗುತ್ತಂತೆ ದೇವರ ನಮ್ಮ ಸಂಬಂಧ ಏನು ಅಂತನ್ನುವಂತಹದ್ದು. ಹಾಗೆ ಗಜೇಂದ್ರನ ಸ್ತೋತ್ರವನ್ನು ಕೇಳಿ ಭಗವಂತ ಹೊರಡ್ತಾನೆ. ನಿನ್ನೆ ಒಂದು ಮಾತು ಕೇಳಿದ್ವಿ, ಗಜೇಂದ್ರ ಅವನು ಇಷ್ಟು ಸ್ತೋತ್ರವನ್ನು ಮಾಡಿದ, ಆಗ ಭಗವಂತ ವೈಕುಂಠದಿಂದ ಇವನನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾನಂತೆ. ಆದರೆ ಒಂದು ಮಾತನ್ನು ತಿಳಿದುಕೊಳ್ಬೇಕು, ನಾವು ಸಾಧನೆಯನ್ನು ಮಾಡಿದ್ದರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಒಂದು ಕ್ಷಣವೂ ತಡ ಮಾಡೋದಿಲ್ಲ ಅಂತ. ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೇವೆ ದೇವರು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ ಅಂತ. ದೇವರು ಅನುಗ್ರಹ ಮಾಡ್ತಾ ಇಲ್ಲ ಅಂತ ಯಾವತ್ತೂ ನಾವು ಹೇಳಬಾರದು. ನಾವು ಹೇಳಿದರೆ ದೇವರ ಭಕ್ತರಾಗೋದಿಲ್ಲ, ನೋಡ್ಕೊಳ್ಳಿ. ಹಾಗಾದರೆ ನನ್ನ ಸಾಧನೆ ಆಗಿಲ್ಲ ಅಂತ ಹೇಳಬೇಕು. ನಾನು ಎಷ್ಟು ಸಾಧನೆ ಮಾಡಬೇಕೋ ಅಷ್ಟು ಸಾಧನೆ ಮಾಡಿಲ್ಲ ಅಂತ ಹೇಳಬೇಕೇ ಹೊರತಾಗಿ ನನ್ನ ಸಾಧನೆ ಆಗಿದೆ, ದೇವರ ಅನುಗ್ರಹ ಮಾಡಿಲ್ಲ. ನೋಡಿ ಎಷ್ಟು ತಪ್ಪು. ನನ್ನ ತಪ್ಪನ್ನು ದೇವರ ಮೇಲೆ ಹೊರಿಸಬಾರದು. ನಾನು ಇನ್ನೂ ಮಾಡಬೇಕು, ಇನ್ನೂ ಸಾಧನೆಯನ್ನು ಮಾಡಬೇಕು. ಯಾಕೆ ಅಂದರೆ
ದೇವರ ಸ್ವಭಾವ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮ ಸಾಧನೆ ಆದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಒಂದು ಕ್ಷಣವೂ ತಡ ಮಾಡೋದಿಲ್ಲ ಅನ್ನೋದಕ್ಕೆ ಗಜೇಂದ್ರನ ಮೋಕ್ಷವೇ ಒಂದು ದೊಡ್ಡದಾದಂತಹ ಸಾಕ್ಷಿ. ಗಜೇಂದ್ರ ಸ್ತೋತ್ರ ಮಾಡಿದ್ದಾನೆ, ಅವನ ಸಾಧನೆ ಆಗಿದೆ, ಅವನನ್ನು ಉದ್ಧಾರ ಮಾಡುವ ಕಾಲ ಬಂದಿದೆ, ಉದ್ಧಾರ ಮಾಡುವ ಕಾಲ ಬಂದಿದೆ. ದೇವರು ವೈಕುಂಠದಲ್ಲಿ ಶೇಷಶಾಯಿಯಾಗಿ ಆ ಲಕ್ಷ್ಮಿಯಿಂದ ಪಾದವನ್ನು ಒತ್ತಿಸಿಕೊಳ್ತಾ ಮಲಗಿಕೊಂಡಿದ್ದಾನಂತೆ. ಯೋಗನಿದ್ರೆ ದೇವರು ಯಾವಾಗಲೂ ನೋಡ್ತೇವೆ ಭಗವಂತನ ಚಿತ್ರವನ್ನು ಮಲಗಿಕೊಂಡಿದ್ದಾನೆ. ಗಜೇಂದ್ರ ಸ್ತೋತ್ರ ಮಾಡಿದ, ಅಲ್ಲಿಂದ ಈ ಪುಷ್ಕರಕ್ಕೆ ಬರಬೇಕು. ಪುಷ್ಕರದಲ್ಲಿ ಈ ಸರೋವರ ಅಂತ ಹೇಳ್ತಾರೆ, ಇತಿಹಾಸ ಗೊತ್ತಿಲ್ಲ ನಮಗೆ, ಆದರೆ ಪುಷ್ಕರವೇ ಒಂದು ಸರೋವರ ಅಂತ ಕೆಲವರು ಹೇಳುವುದುಂಟು. ಇವತ್ತು ನಾವೇನು ಪುಷ್ಕರ ನೋಡ್ತೇವಲ್ಲ ಅದೇ ಗಜೇಂದ್ರ ಮೋಕ್ಷ ಆದ ಸ್ಥಳ ಅಂತ ಕೆಲವರು ಹೇಳ್ತಾರೆ. ಇರಲಿ, ಅಲ್ಲಿಗೆ ಬರಬೇಕು ಪರಮಾತ್ಮ. ಆದರೆ ಪರಮಾತ್ಮ ಎಷ್ಟು ವೇಗದಿಂದ ಗಜೇಂದ್ರನನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಅನ್ನೋದನ್ನು ಚಿಂತನೆ ಮಾಡಿದರೆ ಭಕ್ತರ ಮೇಲಿನ ಪ್ರೀತಿ ದೇವರಿಗೆ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಸಾಮಾನ್ಯವಾಗಿ ಒಂದು ಪ್ರೋಟೋಕಾಲ್ ಇರುತ್ತೆ ಎಲ್ಲರಿಗೂ ಕೂಡ, ಹೀಗೀಗೆ ಇರಬೇಕು ಅಂತ. ಮಂತ್ರಿಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಇದ್ರೆ ಅವನು ಎಲ್ಲಾದರೂ ಒಂದು ಪ್ರೋಗ್ರಾಮ್ ಹೊರಗಡೆ ಹೋಗಬೇಕು ಅಂತಂದರೆ ಹಿಂದೆ ಕಾರು ಮುಂದೆ ಕಾರು ಇವ್ರು ಹೋಗಬೇಕು, ಆಮೇಲೆ ಕಾರ್ ಬಾಗಿಲು ತೆಗಿಬೇಕು, ಇವ್ರು ಕೂತ್ಕೋಬೇಕು, ಇವ್ರು ಕಾರ್ ಬಾಗಿಲು ಹಾಕೋಬಾರದು, ಇವೆಲ್ಲ ಒಂದು ಪ್ರೋಟೋಕಾಲ್ ಇರುತ್ತೆ. ಆ ಥರ ಒಂದು ನಡೀತದೆ. ಹಾಗೆ ವೈಕುಂಠದಿಂದ ಭಗವಂತ ಗಜೇಂದ್ರನನ್ನು ರಕ್ಷಣೆ ಮಾಡಲಿಕ್ಕೆ ಬರುವಾಗ ತನ್ನ ಎಲ್ಲ ಪ್ರೋಟೋಕಾಲನ್ನು ಸರಿಸಿಬಿಟ್ನಂತೆ, ಎಲ್ಲ ಸರಿಸಿಬಿಟ್ನಂತೆ. ಇದು ಆ ಗಜೇಂದ್ರನ ಮೇಲೆ ಮಾಡುವಂತಹ ದೇವರ ಪ್ರೀತಿ ಅಂತ. ವ್ಯಾಸರಾಜರು ನಮಗೆ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಸರಾಜರು ಕೊಟ್ಟಂತಹ ಗ್ರಂಥಗಳು ಎಷ್ಟು ಶ್ರೇಷ್ಠವಾದ ಗ್ರಂಥಗಳು ಅಷ್ಟೇ ನಮ್ಮ ಕನ್ನಡ ಸಾಹಿತ್ಯಕ್ಕೆ, ದಾಸ ಸಾಹಿತ್ಯಕ್ಕೆ ದೊಡ್ಡದಾದ ಕೊಡುಗೆಯನ್ನು ವ್ಯಾಸರಾಜರು ಕೊಟ್ಟಿದ್ದಾರೆ. ಸಿರಿಕೃಷ್ಣ ಅಂತ ಅವರ ಒಂದು ಅಂಕಿತ, ಆ ಸಿರಿಕೃಷ್ಣ ಎಂಬುವ ಅಂಕಿತದಿಂದ ವ್ಯಾಸರಾಜರು ದಾಸ ಸಾಹಿತ್ಯಕ್ಕೆ ದೊಡ್ಡದಾದ ಕೊಡುಗೆ ಕೊಟ್ಟಿದ್ದಾರೆ. ಅವರು ತಮ್ಮ ಪದ್ಯದಲ್ಲಿ ಈ ಗಜೇಂದ್ರ ಮೋಕ್ಷ ಅದನ್ನು ವರ್ಣನೆ ಮಾಡ್ತಾರೆ. ಗಜೇಂದ್ರನನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ವೈಕುಂಠದಿಂದ ಬಂದ ಕ್ರಮ ಹೇಗೆ ಅನ್ನೋದನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಭಗವಂತ ಪವಡಿಸಿದ್ದಾನೆ, ಶೇಷಶಾಯಿಯಾಗಿದ್ದಾನೆ, ಲಕ್ಷ್ಮೀದೇವಿ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಅವನು ಹೇಳಬೇಕು ಅಂದರೆ ಲಕ್ಷ್ಮೀದೇವಿಯನ್ನು ಕೇಳಿ ಹೇಳಬೇಕು, ಅದು ಮೊದಲನೇ ಪ್ರೋಟೋಕಾಲ್. ಲಕ್ಷ್ಮೀದೇವಿಯನ್ನು ಕೇಳಬೇಕು, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಬೇಕು. ಹೇಳಿದ ಮೇಲೆ ಆ ಏನು ಒಂದು ಮಂಚ, ಉರಗ ಮಂಚ, ಶೇಷ ಅದೇ ಮಂಚ ಬೇರೆ ಇಲ್ಲ, ಅದರಿಂದ ಕೆಳಗಿಳಿಬೇಕಾದ್ರೆ ಅವನು ಇಳಿಬಾರದು, ಚತುರ್ಮುಖ ಬ್ರಹ್ಮದೇವರು ಕೈ ಕೊಡಬೇಕು. ಹೀಗೆ ನೋಡಿ, ಇದು ಅವರ ಗೌರವ, ಚತುರ್ಮುಖ ಬ್ರಹ್ಮದೇವರು ಕೈ ಕೊಟ್ಟು ಕೆಳಗೆ ಇಳಿಸಬೇಕು. ಆಮೇಲೆ ತಕ್ಷಣದಲ್ಲಿಯೇ ಹನುಮಂತ ದೇವರು ಬರಬೇಕು. ಹನುಮಂತ ದೇವರು ಬಂದು ಪಾದುಕೆಯನ್ನು ಕೊಡಬೇಕು. ಆ ಪಾದುಕೆಯನ್ನು ಹಾಕ್ಕೊಂಡು ಹೊರಗಡೆ ಬಂದರೆ ಗರುಡ ರೆಡಿಯಾಗಿರಬೇಕು, ಗರುಡನ ಮೇಲೆ ಕೂತ್ಕೋಬೇಕು, ಹೊರಡಬೇಕು. ಇದು ಅವನ ಪ್ರೋಟೋಕಾಲ್, ದೇವರ ಪ್ರೋಟೋಕಾಲ್. ಆದರೆ ಗಜೇಂದ್ರನ ಸ್ತೋತ್ರ ಯಾವಾಗ ಭಗವಂತನಿಗೆ ಕೇಳಿಸ್ತೋ ಆ ಕ್ಷಣಕ್ಕೆ ಭಗವಂತ ತಕ್ಷಣ ಎದ್ದುಬಿಟ್ಟನಂತೆ. ಒಂದು ಕ್ಷಣ ಲಕ್ಷ್ಮಿಯನ್ನು ಕೇಳಲಿಲ್ಲ, ಎದ್ದುಬಿಟ್ಟ. ಬ್ರಹ್ಮದೇವರು ಓಡಿ ಬಂದು ಕೈ ಕೊಡ್ತಾ ಇದ್ದಾರೆ, ಹಾರಿಬಿಟ್ನಂತೆ, ಉರಗ ಮುಂಚದಿಂದ ಹಾರಿಬಿಟ್ನಂತೆ. ಹನುಮಂತ ದೇವರು ಬಂದು ಪಾದುಕೆ ಕೊಡ್ತಾ ಇದ್ದಾರೆ, ನಿನ್ನ ಪಾದುಕೆ ಬೇಡ, ಅದನ್ನು ಪಾದುಕೆ ಹಾಕೊಳ್ಳೋಕೆ ನಮ್ಗೆ ಲೇಟ್ ಆಗತ್ತೆ ಅಂತ ಪಾದುಕೆಯನ್ನು ದಾಟಿಬಿಟ್ರಂತೆ. ಪಾದುಕೆಯನ್ನು ದಾಟಿ ಗರುಡನ ಮೇಲೆ ಕೂತ್ಕೊಂಡಂತೆ. ಗರುಡನ ಮೇಲೆ ಕೂತ್ಕೊಳ್ಳೋದಂತೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಗರುಡನ ಮೇಲೆ ಕೂತ್ಕೊಂಡ. ಗರುಡನ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಆದರೆ ಗಜೇಂದ್ರನನ್ನು ಉದ್ಧಾರ ಮಾಡುವ ಸಮಯ ಮೀರ್ತಾ ಇದೆ. ಆ ಗರುಡನ ವೇಗ ಸಾಲ್ತಾ ಇಲ್ಲ. ದೇವರ ವೇಗಕ್ಕೆ ಗರುಡನ ವೇಗ ಹೇಗೆ ಸಾಧ್ಯ?
ನಮಗೆ ವಿಮಾನ ಅಂದರೆ ಸಾಕು, ಆದರೆ ಭಗವಂತನಿಗೆ ಗರುಡ ಹೇಗೆ ಸಾಲಲಿಕ್ಕೆ ಸಾಧ್ಯ? ಕೊನೆಗೆ ಗರುಡನಿಗೆ ಇನ್ನೂ ವೇಗ ಅಂತ ಹೇಳ್ತಾನಂತ ಪರಮಾತ್ಮ. ಇನ್ನೂ ವೇಗ ಅಂತ ಹೇಳಿದಾಗ ಗರುಡ ತುಂಬ ಸುಸ್ತಾಗಿ ಬಿಡ್ತಾನಂತೆ, ಅವನ ರೆಕ್ಕೆಗಳೆಲ್ಲವೂ ತುಂಬ ಸುಸ್ತಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲಂತೆ. ಆಗ ಪರಮಾತ್ಮ ಎಡಗೈಯಿಂದ ನೀರನ್ನು ಕುಡಿಸ್ತಾನಂತೆ ಗರುಡನಿಗೆ, ನಿನಗೆ ತುಂಬ ಸುಸ್ತಾಗಿದೆ ನೀರು ಕುಡಿ ಅಂತ ತನ್ನ ಕಮಂಡಲಿಂದ ನೀರು ಕುಡಿಸಿ ಇನ್ನೂ ವೇಗವಾಗಿ ಹೋಗ್ತಾನಂತೆ. ಆಗ ಭಗವಂತನಿಗೆ ಗರುಡನ ವೇಗ ತುಂಬ ಕಡಿಮೆ ಆಗ್ತದೆ, ಗರುಡನನ್ನು ಅಲ್ಲೇ ಬಿಟ್ಟುಬಿಡ್ತಾನಂತೆ. ಬಿಟ್ಟುಬಿಟ್ಟು ಹಾರಿ ತಾನೇ ಆ ಗಜೇಂದ್ರನ ಬಳಿಗೆ ಹೋಗ್ತಾನಂತೆ. ನೀವು ಅನೇಕ ಚಿತ್ರಗಳನ್ನು ನೋಡ್ತೀರಿ, ಚಿತ್ರಗಳನ್ನು ಗರುಡನ ಮೇಲೆ ಕೂತ್ಕೊಂಡು ಫೋಟೋಸ್. ಅಲ್ಲಿಂದಲೇ ಪರಮಾತ್ಮ ಚಕ್ರವನ್ನು ಮೊಸಳೆಗೆ ಬಿಟ್ಟದ್ದು ನಿಮ್ಮ ಒಂದು ಫೋಟೋಗಳಲ್ಲಿ ಇದೆ, ಆದರೆ ಭಾಗವತದಲ್ಲಿ ಆ ತರಹ ಇಲ್ಲ, ಅನೇಕ ಪುರಾಣಗಳಲ್ಲಿ ಆ ತರಹ ಇಲ್ಲ. ಭಗವಂತ ಮಧ್ಯದಲ್ಲೇ ಗರುಡನನ್ನು ಬಿಟ್ಟ, ಬಿಟ್ಟು ಕೆಳಗೆ ಇಳಿದು ಅಲ್ಲಿಂದ ಚಕ್ರವನ್ನು ಬಿಟ್ಟಿದ್ದಾನೆ ಅಂತನ್ನುವಂತಹ ಮಾತುಗಳು ಭಾಗವತದಲ್ಲಿ ಸಿಗ್ತದೆ. ಇದನ್ನು ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಭಗವಂತ ಅಷ್ಟು ಆ ಭಕ್ತರ ಮೇಲಿನ ಪ್ರೀತಿ ಅವನಿಗೆ. ಭಕ್ತ ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂದರೆ ಅವನನ್ನು ಉದ್ಧಾರ ಮಾಡಲಿಕ್ಕೆ ನಾನು ಒಂದು ಕ್ಷಣ ತಯಾರ ತಡ ಆಗಬಾರದು ಅಂತ. ಆ ವ್ಯಾಸರಾಜರು ಒಂದು ಸುಂದರವಾದಂತಹ ಪದ್ಯವನ್ನು ಹೇಳ್ತಾರೆ, ಈಗಾಗಲೇ ಅದರ ಅರ್ಥವನ್ನು ನಾನು ಹೇಳಿದ್ದೇನೆ. ಕರಿ ಹರಿಯನಲು ಅಂತ, ಕರಿ ಅಂದರೆ ಆನೆ, ಕರಿ ಹರಿಯನಲು. ಆ ಆನೆ 1000 ವರ್ಷ ದೇವರ ನಾಮಸ್ಮರಣೆ ಮಾಡಿದ್ದಿಲ್ಲ. ಯಾವಾಗ ಹರಿ ಅಂತ 1-2 ಅಕ್ಷರವನ್ನು ಉಚ್ಚಾರ ಮಾಡ್ತೋ ಆ ಸಂದರ್ಭದಲ್ಲಿ ಆ ಸುಪ್ತಿಯನ್ನು ತಳ್ಳಿ ಅಂತ. ಸುಪ್ತಿ ಅಂದರೆ ಹಾಸಿಗೆ, ಅದನ್ನು ಬಿಟ್ಟುಬಿಟ್ಟ. ಸಿರಿಯು ಸಾರ್ಯನುತ, ಲಕ್ಷ್ಮೀದೇವಿ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಎಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಲಕ್ಷ್ಮೀದೇವಿಗೆ ಉತ್ತರವೇ ಇಲ್ಲ. ಉತ್ತರವನ್ನು ಕೊಡದೇ ಇದ್ದಂತೆ ಉರಗ ಮಂಚದಿಂದ ಧುಮುಕಿ, ಬ್ರಹ್ಮದೇವರು ಬಂದು ಕೈ ಕೊಟ್ಟು ಇಳಿಸಬೇಕು, ಆದರೆ ಉರಗ ಮಂಚದಿಂದ ಧುಮುಕಿ, ಕರವಿತ್ತ ವಿರಿಂಚನ ಕೈಲಾಗುವಲ್ಲದೆ, ಕೈ ಕೊಡ್ತಾ ಇದ್ದಾನೆ ನಿನ್ ಕೈ ಬೇಡ ಅಂತ ಹೇಳಿ ಭರದಿ ಹನುಮನು ಇತ್ತ ಪಾದುಕೆಗಳನ್ನು ದಾಂಟಿ, ನಿನ್ನ ಪಾದಕ್ಕೆ ಬೇಡ ತಡ ಆಗ್ತದೆ. ಗರುಡನು ಒದಗುತ್ತಿರೆ ತಿರುಗಿ ನೋಡದೆ ಬಂದ ಕರುಣವ ತೋರೋ ಎನಗೆ ನಮೋ ನಮೋ ಶ್ರೀಕೃಷ್ಣ ಅಂತ ವ್ಯಾಸರಾಜರು ಆ ಒಂದು ಪ್ರಸಂಗವನ್ನು, ದೇವರು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬರುವ ಪ್ರಸಂಗವನ್ನು ಇಷ್ಟು ಸುಂದರವಾಗಿ ಚಿಂತನೆಯನ್ನು ಮಾಡಿದ್ದಾರೆ. ಭಗವಂತ ಬಂದಿದ್ದಾನೆ, ಆ ಭಗವಂತನನ್ನು ನೋಡಿ ಗಜೇಂದ್ರನ ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಗಿ. ಧ್ರುವನ ಕಥೆಯನ್ನು ಕೇಳ್ತೀರಿ, ಧ್ರುವ ಚಿಕ್ಕ ಬಾಲಕ, 6 ತಿಂಗಳು ದಿವ್ಯವಾದ ತಪಸ್ಸನ್ನು ಮಾಡಿದ, ಭಗವಂತನ ಪ್ರತ್ಯಕ್ಷ ಆಯಿತು, ಆದರೆ ಭಗವಂತನನ್ನು ನೋಡಿದರೆ ಕಣ್ಣೀರು ಬರ್ತಾ ಇದೆ, ಮಾತು ಹೊರಡ್ತಾ ಇಲ್ಲ, ಸ್ತೋತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೇವರು ಬಂದಿದ್ದಾನೆ, ದೇವರಿಗೆ ಏನು ಕೊಡಬೇಕು ನಾನು ಅಂತಾನೆ ಗಜೇಂದ್ರ. ನಾನು ಏನು ಕೊಡ್ಲಿಕ್ಕೆ ಸಾಧ್ಯ ದೇವರಿಗೆ? ನನಗೆ ಮೊಸಳೆ ಕಾಲು ಹಿಡಿದಿದೆ, ನಾನು ನೀರಿನಲ್ಲಿ ಇದ್ದೇನೆ, ದೇವರು ಬಂದಿದ್ದಾನೆ, ಏನು ಕೊಡಲಿ? ಏನು ಕೊಡುವ ಅವಶ್ಯಕತೆ ಇಲ್ಲ. ಅಲ್ಲೇ ಅದೇ ಸರೋವರದಲ್ಲಿ ಬೆಳೆದಂತಹ ಒಂದು ಕಮಲ ಪುಷ್ಪವನ್ನು ಕಿತ್ತಿ ಕೊಡೋದಿಲ್ಲ, ಸುಮ್ಮನೆ ಹಿಡ್ಕೊಳ್ತಾನಷ್ಟೆ. ತನ್ನ ಸೊಂಡಿಲಿನಲ್ಲಿ ಆ ಕಮಲ ಪುಷ್ಪವನ್ನು ಹಿಡಿದುಕೊಳ್ಳೋದು ಮಾತ್ರ. ದೇವರು ಮೇಲೆ ಇದ್ದಾನೆ, ನೀರಿನಲ್ಲಿ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ದೇವರಂತಾನೆ ನನಗೆ ಇದೇ ಬೇಕು ಅದೇ ಬೇಕು ಅಲ್ಲ, ನಿಮ್ಮ ಭಕ್ತಿ ಬೇಕು, ನಿಮ್ಮ ಶುದ್ಧಿ ಬೇಕು, ಮನಃಶುದ್ಧಿ, ಅಂತಃಕರಣ ಶುದ್ಧಿ ಬೇಕು. ಕಾಮ ಕ್ರೋಧ ಲೋಭ ಮೋಹ ಇವುಗಳನ್ನು ಬಿಟ್ಟು ಶುದ್ಧವಾದ ಮನಸ್ಸಿನಿಂದ ನನ್ನನ್ನು ಚಿಂತನೆ ಮಾಡಿದರೆ ಸಾಕು, ಇದು ದೇವರು ಹೇಳ್ತಾರೆ. ಏನೂ ಬೇಡ, ಪಂಚಭಕ್ಷ ಪರಮಾನ್ನ ನನಗೆ ನೈವೇದ್ಯ ಇಡುವುದು ಬೇಡ, ಸಾಕಷ್ಟು ಪುಷ್ಪಗಳನ್ನು ತಂದು ನನ್ನ ಮೈ ಮೇಲೆ ಹಾಕುವ
ಅವಶ್ಯಕತೆ ಇಲ್ಲ. ಪಂಚಾಮೃತವನ್ನು ಮಾಡಿದರೆ ಮಾಡಿ, ಬಿಟ್ಟರೆ ಬಿಡಿ. ಆದರೆ ನೀವು ಶುದ್ಧವಾದ ಮನಸ್ಸಿನಿಂದ ನನ್ನನ್ನು ಸ್ಮರಣೆ ಮಾಡುವುದು ಮುಖ್ಯ. ನಿಮ್ಮ ಮನಸ್ಸು ಶುದ್ಧವಾದರೆ ನಿಮ್ಮಿಂದ ನಾನು ಏನೇ ಕೊಟ್ಟರು, ಅದು ಏನಾದರೂ ಇರಲಿ, ನೀರು ಕೊಡಿ ಸಾಕು, ನಾವು ನೀರೇ ಕೊಡ್ತೇವೆ, ಬೇರೆ ಏನನ್ನು ಕೊಡೋದೇ ಇಲ್ಲ ದೇವರಿಗೆ. ಎಲ್ಲದಕ್ಕೂ ನೀರನ್ನು ನೈವೇದ್ಯವನ್ನೇ ಮಾಡ್ತೇವೆ. ಆದರೆ ನಮ್ಮ ಶಕ್ತಿಗೆ ವಂಚನೆ ಮಾಡಬಾರದು ಅಂತೂ ಇದೆ. ದೇವರು ನಮ್ಮ ಭಕ್ತಿಯಿಂದ ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ, ಆದರೆ ನಮ್ಮ ಯೋಗ್ಯತೆಗೆ ತಕ್ಕದ್ದನ್ನು ಯಥಾಶಕ್ತಿ. ರಾಘವೇಂದ್ರ ಸ್ವಾಮಿಗಳು ಪ್ರಾತಸ್ಥಲು ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ. ನೋಡಿ ಮೂರು ಮಾತು, ನಮ್ಮ ಶಕ್ತಿಗೆ ತಕ್ಕಂತೆ, ನಮ್ಮ ಜ್ಞಾನಕ್ಕೆ ತಕ್ಕಂತೆ, ನಮ್ಮ ವೈಭವಕ್ಕೆ ತಕ್ಕಂತೆ. ನನಗೆ ಬೇಕಾದಷ್ಟು ವೈಭವ ಇದೆ, ಆದರೆ ದೇವರಿಗೆ ಮಾತ್ರ ಆ ವೈಭವವನ್ನು ತೋರಿಸುವುದಿಲ್ಲ. ನನಗೆ ವೈಭವ, ನಾನು ಪ್ರತಿನಿತ್ಯ ಹೊಸ ಹೊಸ ಶರ್ಟುಗಳನ್ನು ಹಾಕ್ಕೊಳ್ತೇನೆ, ಹೊಸ ಹೊಸ ವಸ್ತ್ರಗಳನ್ನು ತೆಗೆದುಕೊಳ್ತೇನೆ. ದೇವರಿಗೆ ವಸ್ತ್ರ ಇಲ್ಲ, ದೇವರಿಗೆ ಸಮರ್ಪಣೆ ಮಾಡಿ ನಾನು ತೆಗೆದುಕೊಳ್ಬೇಕು. ದೇವರಿಗೆ 10 ವರ್ಷದಿಂದ ಅದೇ ವಸ್ತ್ರ, ಅದನ್ನು ಮುಟ್ಟಿದರೆ ನಾವು ಕೈ ತೊಳ್ಕೊಳ್ಬೇಕು, ಆ ಥರ ವಸ್ತ್ರ ಇರ್ತದೆ, ದೇವರನ್ನು ವರಿಸುವ ವಸ್ತ್ರ. ನೋಡಿ ಹೇಗಿದೆ ಪರಿಸ್ಥಿತಿ. ನನಗೆ ಮಾತ್ರ ಬಿಳಿ ಬಟ್ಟೆ ಬೇಕು ಕ್ಷಣ ಕ್ಷಣಕ್ಕೆ ಅಲ್ಲ ಅಂತಾರೆ. ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ. ದೇವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ಆದರೆ ದೇವರನ್ನು ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮ ವೈಭವಕ್ಕೆ ತಕ್ಕಂತೆ ಪೂಜಿಸುವುದು ದೇವರ ಕರ್ತವ್ಯ. ಹೀಗೆ ಆ ಒಂದು ಸಣ್ಣದಾದ ಪುಷ್ಪ, ಕಮಲ ಪುಷ್ಪವನ್ನು ಅರ್ಪಣೆ ಮಾಡಿದ್ದಾನೆ ಗಜೇಂದ್ರ. ಅದಕ್ಕೆ ಸಂತುಷ್ಟನಾಗಿ ಪರಮಾತ್ಮ ತನ್ನ ಕೈಯಲ್ಲಿರತಕ್ಕಂತಹ ಚಕ್ರವನ್ನು ಬಿಟ್ಟಿದ್ದಾನೆ. ಚಕ್ರವನ್ನು ಬಿಟ್ಟಂತಹ ಎರಡನೇ ಕ್ಷಣಕ್ಕೆ ಆಗ ಕೇವಲ ಆನೆ ಮತ್ತು ಮೊಸಳೆ, ಇದು ದೂರ ಆಗುವುದು ಮಾತ್ರ ಅಲ್ಲ, ಅಲ್ಲಿ ಆನೆಯೂ ಇಲ್ಲ ಮೊಸಳೆಯೂ ಇಲ್ಲ, ಇಬ್ಬರು ಸುಂದರರಾದ ಪುರುಷರು ನಿಂತು ಬಿಟ್ಟಿದ್ದಾರೆ. ಆನೆಯ ಬದಲು ಒಬ್ಬ ಪುರುಷ, ಮೊಸಳೆಯ ಬದಲು ಒಬ್ಬ ಪುರುಷ, ಆಶ್ಚರ್ಯ. ಒಂದು ಚಕ್ರದ ಸ್ಪರ್ಶ ಯಾವಾಗ ಆಯಿತೋ ಅದು ಆಗಿದ್ದು ಆನೆಯ ಕಾಲಿಗೆ, ಮೊಸಳೆಯ ಬಾಯಿಗೆ, ಇಬ್ಬರಿಗೂ ಆಗಿದೆ ನೋಡಿ ಚಕ್ರದ ಸ್ಪರ್ಶ. ಆದಾಗ ಏಕಕಾಲದಲ್ಲಿ ಇಬ್ಬರು ಸುಂದರರಾದ ಪುರುಷರು ನಿಂತು ಬಿಟ್ಟಿದ್ದಾರೆ. ಸುಂದರರಾದ ಪುರುಷರು ಅಂದರೆ ಗಜೇಂದ್ರನಿಗೆ ಕೇವಲ ಮೊಸಳೆಯಿಂದ ಮಾತ್ರ ಮುಕ್ತಿಯಲ್ಲ, ಆ ಗಜ ಶರೀರದಿಂದಲೇ ಮುಕ್ತಿ, ಅದರ ಜೊತೆಗೆ ಮೊಸಳೆಗೂ ಕೂಡ ಮುಕ್ತಿ. ನೋಡಿ ಎಷ್ಟು ಆಶ್ಚರ್ಯ. ಯಾಕೆಂದರೆ ಇವರಿಬ್ಬರೂ ಕೂಡ ಶಾಪದಿಂದ ಆನೆಯಾಗಿದ್ದಾರೆ, ಶಾಪದಿಂದ ಮೊಸಳೆಯಾಗಿದ್ದಾನೆ. ನಾವು ಕೂಡ ಏನಾದರೂ ಕೂಡ ಅವಮಾನ ಮಾಡಿದರೆ ನಮಗೆ ಭಗವಂತ ಈ ತರಹದ ಯೋನಿಗಳನ್ನು ಕೊಡ್ತಾನೆ ಅನ್ನುವುದನ್ನು ನಾವು ಚಿಂತನೆಯನ್ನು ಮಾಡಬೇಕು. ಇವರಿಬ್ಬರೂ ಕೂಡ ಗಂಧರ್ವರು, ಆದರೆ ಗಂಧರ್ವರು ಯಾವಾಗಲೂ ಕೂಡ ವಿಹಾರ ಮಾಡುವುದೇ ಗಂಧರ್ವರ ಕೆಲಸ. ವಿಹಾರದ ಜೊತೆಗೆ ಚೇಷ್ಟೆಯನ್ನು ಕೂಡ ಮಾಡ್ತಾರೆ ಕೆಲವು. ಇವರು ಚೇಷ್ಟೆಯನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಒಬ್ಬ ದೇವಲ ಅಂತ ಋಷಿಗಳು, ಆ ಋಷಿಗಳು ಪಾಪ ತಪಸ್ಸನ್ನು ಗಂಗಾ ನದಿಯ ದಡದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆಗ ಇಬ್ಬರು ಗಂಧರ್ವರು ಬಂದರು, ಅವರನ್ನು ನೋಡಿದರು. ಓ, ಸ್ವಲ್ಪ ಇವರನ್ನು ಆಟಾಡಿಸ್ಬೇಕು ಅಂತ ಅವ್ರಿಗೆ ಅನಿಸ್ತು. ನೋಡಿ ಎಂತಹ ಗಂಧರ್ವರಿಗೂ ಆ ತರಹ ಮನಸ್ಸು. ಎಂದಿಗೂ ಕೂಡ ಬೇರೆಯವರನ್ನು ಅವಹೇಳನ ಮಾಡಬಾರದು, ಇದು ದೊಡ್ಡದಾದ ತಪಸ್ಸು ಅಂತಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ನಾವು ದೇವರ ಪೂಜೆ ಮಾಡಲಿ ಬಿಡಲಿ, ಏಕಾದಶಿ ಉಪವಾಸ ಮಾಡಲಿ ಬಿಡಲಿ, ಆದರೆ ಇನ್ನೊಬ್ಬರನ್ನ ಅವಹೇಳನ ಮಾಡೋದು ಮಾತ್ರ ಸರ್ವಥಾ ಮಾಡಬಾರದು. ಡೂಸ್ ಅಂಡ್ ಡೋಂಟ್ಸ್ ಅಂದರೆ ಮಾಡಬೇಕಾದದ್ದೆಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಮಾಡಬಾರದ್ದು ಇದೆ. ನಾವು ಮಾಡೋದನ್ನು ಮಾಡಲಿ ಬಿಡಲಿ, ಮಾಡಬಾರದ್ದನ್ನಂತೂ ಮೊದಲು ಬಿಡುವುದನ್ನು ಕಲಿಬೇಕು. ಬ್ರಾಹ್ಮಣರಿಗೆ ಅವಮಾನ, ಜ್ಞಾನಿಗಳಿಗೆ ಅವಮಾನ, ಹಿರಿಯರಿಗೆ ಗುರುಗಳಿಗೆ ಅವಮಾನ ಎಷ್ಟು ಮಾಡ್ತೇವೆ ಎಷ್ಟು ಮಾಡ್ತೇವೆ, ಅದರಿಂದ ನಮ್ಮ ಪಾಪದ ಕೊಡ ತುಂಬುತ್ತದೆ, ಪುಣ್ಯ ಖಾಲಿಯಾಗ್ತದೆ. ಆ ದೇವಲ ಅಂತ ಋಷಿಗಳು
ಆ ಋಷಿಗಳನ್ನ ಕಂಡಿದ್ದಾರೆ. ದೇವಲ ಎನ್ನುವಂತಹ ಋಷಿಗಳನ್ನ ಕಂಡು ಇವ್ರಿಗೆ ಏನಾದರೂ ಒಂದು ಆಟ ಆಡಿಸ್ಬೇಕು. ಹೇಗೆ ಆಟ ಆಡಿಸ್ಬೇಕು? ಅದಕ್ಕೆ ಇಬ್ಬರು ಮಾತಾಡ್ಕೊಳ್ತಾರಂತೆ, ನಾನು ಆನೆ ಆಗ್ತೇನೆ, ನೀನು ಮೊಸಳೆ ಆಗು ಅಂತ. ಅವ್ರಿಗೆ ಯಾವ ರೂಪ ಬೇಕಾದ್ರೆ ತೆಗೆದುಕೊಳ್ಳಿಕ್ಕೆ ಬರ್ತದೆ. ಗಂಧರ್ವರು, ಅವ್ರಿಗೆ ಆ ಶಕ್ತಿ ಇದೆ. ನೀನು ಮೊಸಳೆಯಾಗಿ ನೀರಿನಲ್ಲಿರು, ನಾನು ಆನೆಯಾಗಿ ಮೇಲೆ ಇರ್ತೇನೆ. ಅವರು ನನ್ನನ್ನು ತಪ್ಪಿಸಿಕೊಳ್ಳಕ್ಕೆ ನೀರಿಗೆ ಬರ್ತಾರೆ, ನೀನು ಬಾಯಿ ತೆಗಿ. ನಿನ್ನನ್ನು ತಪ್ಪಿಸಿಕೊಳ್ಳಿಕ್ಕೆ ಮೇಲೆ ಬರ್ತಾರೆ, ಆಗ ನಾನು ತಗೊಳ್ತೇನೆ ಅವ್ರನ್ನ ಅಂತ ಮಾತಾಡಿಕೊಂಡಿದ್ದಾರೆ. ಹಾಗೆ ಆನೆ ಮೊಸಳೆ ಆಗಿದ್ದಾರೆ. ಆನೆ ಜೋರಾಗಿ ಒದರಲಿಕ್ಕೆ ಪ್ರಾರಂಭ ಮಾಡಿದೆ. ಪಾಪ ತಪಸ್ಸಿಗೆ ಕೂತಂಥ ಋಷಿಗಳು ಭಯದಿಂದ ಎದ್ದು ಬಿಟ್ಟಿದ್ದಾರೆ. ಎದ್ದು ನೀರಿಗೆ ಹೋಗ್ತಾರೆ. ನೀರಿಗೆ ಹೋದರೆ ನೀರಿನಲ್ಲಿ ಮೊಸಳೆ ಬಾಯಿ ತೆಗೆದಿದೆ. ಒಂದು ಕ್ಷಣ ವಿಚಾರ ಮಾಡ್ತಾರೆ ಋಷಿಗಳು, ಯಾಕೆ ಹೀಗಾಗ್ತಾ ಇದೆ? ಇವರು ಆನೆ ಮೊಸಳೆ ನಿಜವಾಗಿ ಅಲ್ಲ, ಇವರು ಗಂಧರ್ವರು, ನನ್ನನ್ನು ಆಟ ಆಡಿಸುವುದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ, ಇವರಿಗೆ ಸರಿಯಾದ ಶಾಸ್ತಿ ಅಂತ ಆ ಕ್ಷಣಕ್ಕೆ ಅವರು ನೀವು ಇದೇ ರೂಪದಲ್ಲಿ ಇರಿ ಅಂತ ಶಾಪವನ್ನು ಕೊಟ್ಟದ್ದಕ್ಕೆ ಅವರೇ ಇವತ್ತು ಆನೆ ಮೊಸಳೆಯಾಗಿ. ಹಾಗಾದರೆ ನಿಮ್ಮ ಶಾಪದ ಮುಕ್ತಿ ಯಾಕೆ ಅಂದರೆ ದೇವರೇ ನಿಮ್ಮ ಶಾಪದಿಂದ ಮುಕ್ತಿಯನ್ನು ಮಾಡಬೇಕು ಅನ್ನುವುದಾಗಿ ಹೇಳ್ತಾರೆ. ಆ ಕಾರಣಕ್ಕೆ ಭಗವಂತ ಬಂದು ಅವರ ಒಂದು ಶಾಪದ ಮೋಚನೆಯನ್ನು ಮಾಡಿ ಮತ್ತೆ ಅವರನ್ನು ಗಂಧರ್ವರನ್ನಾಗಿ ಮಾಡ್ತಾರೆ. ತಪ್ಪು ಮನುಷ್ಯ ಮಾಡುವುದು ಸಹಜ, ಆದರೆ ಆ ತಪ್ಪಿಗೆ ಪಶ್ಚಾತ್ತಾಪ ಇದು ದೊಡ್ಡದಾದ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ತಪ್ಪನ್ನೇ ಮಾಡದೇ ಇರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಮನುಷ್ಯರು ಅಂದಮೇಲೆ ತಪ್ಪು ಮಾಡ್ತೇವೆ, ಆದರೆ ಶಾಸ್ತ್ರ ಹೇಳ್ತದೆ ನೀ ತಪ್ಪನ್ನು ಮಾಡಲೇಬೇಡ ಅಂತ ಹೇಳೋದಿಲ್ಲ ಶಾಸ್ತ್ರ. ಯಾಕೆಂದರೆ ಅದು ಸ್ವಭಾವ, ಮನುಷ್ಯರ ಸ್ವಭಾವ. ತಪ್ಪು ಮಾಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಮಾಡಿದ್ದೇ ತಪ್ಪನ್ನು ಮಾಡಬೇಡ, ಹೊಸ ತಪ್ಪನ್ನು ಮಾಡು. ನೋಡಿ, ಇವತ್ತು ಈ ತಪ್ಪು ಮಾಡಿದರೆ ನಾಳೆ ಇದು ತಪ್ಪು ಅಂತ ಗೊತ್ತಾದರೆ ಬಿಟ್ಬಿಡು, ಹೊಸ ತಪ್ಪನ್ನು ಮಾಡು, ಅದನ್ನು ಬಿಡು. ಮತ್ತೆ ಇದನ್ನು ತಪ್ಪು ಅಂತ ತಿಳಿ. ನೋಡಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ. ನಾವು ಹೇಳ್ತೇವೆ ನಾವು ಮಾಡಿದ್ದೇ ಸರಿ, ಎಲ್ಲರಿಗೂ ವಾದ ಮಾಡ್ತೇವೆ, ನಂದೇ ಸರಿ ಅಂತ ವಾದ ಮಾಡ್ತೇವೆ. ಹಾಗಾದರೆ ನಾನು ತಪ್ಪು ಮಾಡಿ ಆ ತಪ್ಪನ್ನೇ ಸರಿ ಅಂತ ಸಾಧನೆ ಮಾಡಿದರೆ ಅದಕ್ಕೇನಾದರೂ ಕೂಡ ಪ್ರಾಯಶ್ಚಿತ್ತ ಇದೆಯಾ? ಸರ್ವಥಾ ಇಲ್ಲ. ಯಾರು ವ್ಯಕ್ತಿ ತಪ್ಪು ಮಾಡಿರ್ತಾನೆ ಅದನ್ನು ಪಶ್ಚಾತ್ತಾಪ ಪಟ್ಟರೆ ಮಾತ್ರ ಅದರಿಂದ ಹೊರಬರಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅವನು ಏನು ಮಾಡಿದರೂ ಕೂಡ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಹೇಗಿದೆ. ಏ, ಯಾರೋ ಹೇಳಿದರು ನೀನು ಏನು ಬೇಕಾದ ತಪ್ಪನ್ನು ಮಾಡಬಹುದು, ಒಂದು ಬಹುಮಾನ ಹೋಮ ಮಾಡಿಬಿಡು ಮುಗೀತು. ನೋಡಿ, ಒಂದು ಪಂಚಗವ್ಯ ಪ್ರಾಶನೆ ಮಾಡಿಬಿಡು. ಏ, ಗಂಗಾ ನದಿಯಲ್ಲಿ ಹೋಗಿ ಮುಳುಗಿಬಿಡು ಮುಗೀತು. ನೀ ಗಂಗಾ ನದಿಯಲ್ಲಿ ಮುಳುಗಿಬಿಟ್ರೆ ನಿನ್ನ ಎಲ್ಲ ಪಾಪಗಳು ಹೋಗಿಬಿಡ್ತು. ನೀ ಎಷ್ಟು ಬೇಕಷ್ಟು ಪಾಪ ಮಾಡು. ಗಂಗಾ ನದಿ ಇರಬಹುದು, ಪವಮಾನ ಹೋಮ ಇರಬಹುದು, ಅದು ನಮ್ಮ ಪಾಪವನ್ನು ಕಳೀತದೆ ಅಂದರೆ ಯಾವಾಗ ಅಂದರೆ ನಾನು ಮಾಡಿದ್ದು ತಪ್ಪು, ಈ ತಪ್ಪನ್ನು ಇನ್ನೊಮ್ಮೆ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿದರೆ ಮಾತ್ರ ಪ್ರಾಯಶ್ಚಿತ್ತಗಳು ನಮಗೆ ಫಲವನ್ನು ಕೊಡ್ತವೆ. ಇಲ್ಲದಿದ್ದರೆ ಯಾವ ಪ್ರಾಯಶ್ಚಿತ್ತವೂ ನಮಗೆ ಫಲವನ್ನು ಕೊಡೋದಿಲ್ಲ. ಇದು ಎಚ್ಚರ ಇರಲಿ. ನನಗನ್ನಿಸ್ತದೆ ಒಂದು ಕೆಟ್ಟ ಕೆಲಸ ಇವತ್ತು ಮಾಡೋದು, ನಾಳೆ ಪವಮಾನ ಹೋಮ ಬುಕ್ ಮಾಡಿಟ್ಬಿಟ್ಟಿರೋದು ಮುಗಿದು. ನಮ್ಮ ಖೇಡಕೃಷ್ಣಾಚಾರ್ಯರು ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಾರೆ, ಏನಾದರೂ ತಿನ್ನಬಾರದನ್ನ ನಿಷಿದ್ಧವಾದದ್ದನ್ನು ತಿಂದರೆ ಏನು ಮಾಡಬೇಕು? ಇಲ್ಲ ಪಂಚಗವ್ಯ ತಗೋಬೇಕು. ಪಂಚಗವ್ಯ ತೆಗೆದುಕೊಂಡ್ರೆ ಶುದ್ಧಿ ಅಂತ. ಅದಕ್ಕೆ ಒಂದು ಬಕೀಟ್ ಪಂಚಗವ್ಯ ಮಾಡಿ ಇಟ್ಕೊಂಡ್ಬಿಡೋದು. ನೋಡೋದು, ಒಂದು ತಿನ್ನೋದು, ಒಂದು ಪಂಚಗವ್ಯ ತೆಗೆದುಕೊಡು. ಹಾಗಾದರೆ ಪಂಚಗವ್ಯದಿಂದ ಅವನಿಗೆ ಶುದ್ಧಿ ಬರುತ್ತಾ ಅಂದರೆ ಸರ್ವಥಾ ಬರುವುದಿಲ್ಲ. ನಾನು ಮಾಡಿದ್ದು ತಪ್ಪು ಅಂತನ್ನುವಂಥದ್ದು ಮನುಷ್ಯನಿಗೆ ಎಲ್ಲಿಯವರೆಗೂ ಮನಸ್ಸಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಅವನು ಯಾವುದೇ ಪ್ರಾಯಶ್ಚಿತ್ತ ಗಂಗೆಯಲ್ಲಿ ಸಾವಿರ ಬಾರಿ ಮುಳುಗಿದರೂ ಕೂಡ. ನೋಡಿ, ಭಾಗವತ ಹೇಳ್ತದೆ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಪರಮಾತ್ಮನೇ ಉದ್ಧವರಿಗೆ ಉಪದೇಶ ಮಾಡ್ತಾನೆ. ಶುದ್ಧಿ ಹೇಗೆ, ಇವನು ಶುದ್ಧ ಆಗೋದು ಹೇಗೆ
ಅಂದರೆ ಶುದ್ಧ ಆಗಲಿಕ್ಕೆ ಅನೇಕ ಕಾರಣಗಳಿದೆ. ಗಂಗೆಯಲ್ಲಿ ಮುಳುಗಿ ಶುದ್ಧ ಆಗಬಹುದು. ದೊಡ್ಡವರ ಮಾತಿನಿಂದ ಶುದ್ಧ ಅಂತ ನೋಡಿ, ದೊಡ್ಡವರು ನೀನು ಶುದ್ಧನಾಗಿದ್ದೀಯಾ ಅಂತ ಹೇಳಿಬಿಟ್ರೆ ಸಾಕಂತ. ಒಬ್ಬ ದೊಡ್ಡ ಬ್ರಹ್ಮಹತ್ಯೆ ಮಾಡಿದ್ದಂತೆ, ಒಬ್ಬ ಅಕಸ್ಮಾತ್ ಆಗಿ ಮಾಡಿದ್ದಾನೆ ಬ್ರಹ್ಮಹತ್ಯೆ. ಅವನಿಗೆ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ, ಪೂರ್ಣವಾಗಿ ತಪ್ಪು ಅಂತ ಗೊತ್ತಾಗಿದೆ. ತುಂಬಾ ನೊಂದಿದ್ದಾನೆ, ತುಂಬಾ ದುಃಖಪಟ್ಟಿದ್ದಾನೆ, ನಾನು ಮಾಡಿದ ತಪ್ಪು. ಆದರೆ ಎಲ್ಲರೂ ಬ್ರಹ್ಮಹತ್ಯೆ ಮಾಡಿದ್ದಾನೆ ಅಂತ ಅವನನ್ನು ದೂಷಣೆ ಮಾಡ್ತಾ ಇದ್ದಾರೆ. ಮಾಡುವಾಗ ಇದು ಅಕ್ಷೋಭ್ಯ ತೀರ್ಥರ ಕಾಲದಲ್ಲಿ ನಡೆದ ಕಥೆ. ಆಗ ಅವನು ಅಕ್ಷೋಭ್ಯ ತೀರ್ಥರ ಬಳಿಗೆ ಬಂದು, ಸ್ವಾಮಿ ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ, ಅದು ಯಾಕಾಯಿತು ಅಂತ ಗೊತ್ತಿಲ್ಲ, ಆ ತರಹದ ಅಪರಾಧ ನನ್ನಿಂದ ನಡೀಬಾರದಾಗಿತ್ತು, ನಡೆದಿದೆ, ನನ್ನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಿ ಅಂತ ಕೇಳಿದ್ರಂತೆ. ಕೇಳಿದಾಗ ಅಕ್ಷೋಭ್ಯ ತೀರ್ಥ ಹೇಳಿದಂತೆ, ನೀನು ಉದ್ಧಾರ ಆಗಿ ಹೋಗು ಅಂತ. ಅಲ್ಲೇ ಶಂಕ ಇತ್ತು, ಶಂಕ ತೀರ್ಥವನ್ನು ತೆಗೆದುಕೊಂಡ್ರು, ಹಾಕಿದರು, ನೀನು ಉದ್ಧಾರ ಆಗಿ ಹೋಗು ಅಂತ ಹೇಳಿದ್ರು. ನೋಡು, ಆಗ ಎಲ್ಲ ಮಠದಲ್ಲೇ ಇದ್ದವರೆಲ್ಲ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರಂತೆ. ಏನಿದು ಉದ್ಧಾರ ಆಗಿದೆ ಅಂತಂದ್ಬಿಟ್ರೆ ಆಗ್ಬಿಡ್ತಾರಾ, ಆಗ್ಲಿಕ್ಕೆ ಸಾಧ್ಯವ ಅಂತ. ಆಗ ಅಕ್ಷೋಭ್ಯ ತೀರ್ಥರು ಹೇಳ್ತಾರಂತೆ, ಯಾವಾಗ ಉದ್ಧಾರ, ಯಾವಾಗ ಶುದ್ಧಿ, ಯಾವಾಗ ಪಾವಿತ್ರ್ಯತೆ, ಅಂದರೆ ಯಾವ ವ್ಯಕ್ತಿ ಯಾವ ತಪ್ಪನ್ನು ಮಾಡಿರ್ತಾನೆ ಅದನ್ನು ತಪ್ಪು ಅಂತ ತಾನು ಒಪ್ಪಿಕೊಂಡು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ ಅನ್ನುವ ಸಂಕಲ್ಪ ಮಾಡಿದರೆ ಅದು ನಿಜವಾದಂತಹ ಪಾವಿತ್ರ್ಯತೆ. ಇವನಿಗೆ ಆ ಮನಸ್ಸು ಬಂದಿದೆ, ಈ ವ್ಯಕ್ತಿಗೆ ನಾನು ಮಾಡಿದ್ದು ತಪ್ಪು ಅನ್ನುವ ನಿರ್ಣಯ ಆಗಿದೆ, ಅದಕ್ಕೋಸ್ಕರವಾಗಿ ಇವನು ಶುದ್ಧನಾಗಿದ್ದಾನೆ ಅಂತ ವಿವರಣೆಯನ್ನು ಕೊಡ್ತಾರಂತೆ. ಹಾಗೆ ಇಲ್ಲಿ ಇವರಿಬ್ಬರೂ ಕೂಡ ನಾವು ಮಾಡಿದ್ದು ತಪ್ಪು ಅಂತ ಅವರು ಕ್ಷಮೆ ಕೇಳಿದ್ದಾರೆ ದೇವಲರಲ್ಲಿ. ಕ್ಷಮೆ ಕೇಳಿದ್ದರೂ ನಾನು ಶಾಪ ಕೊಟ್ಬಿಟ್ಟಿದ್ದೇನೆ, ಮುಗೀತು, ಅದರ ಉದ್ಧಾರ ದೇವರೇ ಮಾಡಬೇಕು ಅಂತ ದೇವರು ಒಂದು ಅವರನ್ನು ಉದ್ಧಾರ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಶೇಷವಾದ ಪ್ರಮೇಯವನ್ನು ತಿಳಿದುಕೊಳ್ಳಬೇಕು. ಭಗವಂತ ತನ್ನ ಚಕ್ರದಿಂದ ಇವರನ್ನು ಉದ್ಧಾರ ಮಾಡಿದ್ದಾನೆ. ಏವಂ ಗಜೇಂದ್ರ ಉಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಭಿದಾಭಿಮಾನಾಹ ಅಂತ ಹೇಳುವಾಗ ಭಗವಂತ ಆ ಗಜೇಂದ್ರನ ಭಕ್ತಿಗೆ ಮೆಚ್ಚಿ ತನ್ನ ಚಕ್ರದ ಸ್ಪರ್ಶವನ್ನು ಮಾಡಿಸಿದ್ದ. ಚಕ್ರದ ಸ್ಪರ್ಶ, ದೇವರ ಕೈಯಲ್ಲಿರುವಂತಹ ಚಕ್ರದ ಸ್ಪರ್ಶ ಆದರೆ ಒಂದು ಆನೆ ಒಬ್ಬ ಗಂಧರ್ವ ಆಗೋದು, ಒಂದು ಮೊಸಳೆ ಒಂದು ಗಂಧರ್ವ ಆಗೋದೇನು ದೊಡ್ಡದಲ್ಲಂತೆ. ಯಾಕೆ ಅಂದರೆ ದೇವರ ಚಕ್ರಸ್ಪರ್ಶ ಆದರೆ ಅವನಿಗೆ ಮೋಕ್ಷವೇ ಆಗಬೇಕು. ಬರೀ ಗಜಯೋನಿಯಿಂದ ಮುಕ್ತಿಯಲ್ಲ, ಮೊಸಳೆ ಯೋನಿಯಿಂದ ಮುಕ್ತಿಯಲ್ಲ, ಅವನಿಗೆ ಈ ಮನುಷ್ಯ ಶರೀರವೇ ಹೋಗಿ ತನ್ನ ಸ್ವರೂಪವಾದ ಶರೀರ ಬರಬೇಕು. ಮುಕ್ತಿರಿಹಿತ್ವ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಇದು ಭಗವಂತನ ಚಕ್ರಕ್ಕೆ ಭಗವಂತನ ಶಂಖಕ್ಕೆ ಇರುವಂತಹ ಶಕ್ತಿ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲರೂ ವೈಷ್ಣವರು, ವಿಷ್ಣುವಿನ ಚಿಹ್ನೆ ಚಕ್ರ ಶಂಖ ಗದಾ ಪದ್ಮ ಇವುಗಳನ್ನು ಧಾರಣೆ ಮಾಡ್ತೇವೆ. ಮನೆಯಲ್ಲಿ ಗೋಪಿಚಂದನವನ್ನು ತೈದು ಅದರಿಂದ ಶಂಖಚಕ್ರ ಮುದ್ರಾ ಧಾರಣೆಯನ್ನು ಮಾಡಿದರೆ ಎಷ್ಟು ಫಲ ಹೇಳಿದ್ದಾರೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ನೋಡಿ, ಅಂದರೆ ನೀವು ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಯಾವುದೋ ಅಂಗಡಿಯಲ್ಲಿ ತೆಗೆದುಕೊಂಡಂತಹ ಒಂದು ಮುದ್ರಾ ಶಂಖಚಕ್ರ ಇದನ್ನು ಧಾರಣೆ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ನಾನೇ ಧಾರಣೆ ಮಾಡಿದ್ದೇನೆ, ನಾನೇ ಧಾರಣೆ ಮಾಡಿಕೊಂಡ್ರೂ ಕೂಡ ನನ್ನ ಶರೀರ ಪವಿತ್ರ, ನನ್ನ ಮನಸ್ಸು ಪವಿತ್ರ, ನಾನು ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ಪಡಿತೇನೆ, ನಾನು ವೈಷ್ಣವ. ನೋಡಿ, ನಾನು ವೈಷ್ಣವ, ವಿಷ್ಣುವಿನವ. ಯಾಕೆಂದರೆ ವಿಷ್ಣುವಿನ ಚಿಹ್ನೆ ನನ್ನ ಮೇಲೆ ಇದೆ. ನಾನೇ ಮುದ್ರಾ ಧಾರಣೆ ಮಾಡಿಕೊಂಡ್ರೆ ಆಗ ನನ್ನ ಪಾವಿತ್ರ್ಯತೆ ಬರುವಾಗ ನಮ್ಮ ಗುರುಗಳು, ಸ್ವಾಮಿಗಳು,
ಸ್ವಾಮಿಗಳು ನಮಗೆ ಮುದ್ರಾಧಾರಣೆ ಮಾಡ್ತಾರೆ. ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ನಾವು ಮುದ್ರಾಧಾರಣೆ ಮಾಡಿಸಿಕೊಳ್ತೇವೆ. ಮಾಡಿಸಿಕೊಂಡಾಗ ಇನ್ನೂ ಹೆಚ್ಚು ಪುಣ್ಯ. ನಾನು ಮುದ್ರಾಧಾರಣೆ ಮಾಡಿಕೊಳ್ಳುವುದಕ್ಕಿಂತ ನನ್ನ ಗುರುಗಳಿಂದ ಮಾಡಿಸಿಕೊಂಡ್ರೆ ಇನ್ನೂ ಹೆಚ್ಚು ಪುಣ್ಯ. ಆದರೆ ಗಜೇಂದ್ರನಿಗೆ ಮೊಸುಳೆಗೆ ಮುದ್ರಾಧಾರಣೆ ಮಾಡಿದವರು ಸ್ವಾಮಿಗಳಲ್ಲ, ಭಗವಂತ. ಹಾಗಾದರೆ ಭಗವಂತನೇ ತನ್ನ ಕೈಯಲ್ಲಿರ್ತಕ್ಕಂತಹ ಶಂಖವನ್ನು ಮಾಡಿಲ್ಲ, ಚಕ್ರದ ಸ್ಪರ್ಶ ಮಾತ್ರ. ಶಂಖದ ಸ್ಪರ್ಶ ಆಗಿದ್ರೆ ಇನ್ನೇನೋ ಗೊತ್ತಿಲ್ಲ, ಚಕ್ರದ ಸ್ಪರ್ಶ ಆದದ್ದಕ್ಕೆ ಅವನ ಉದ್ಧಾರ ಆಯಿತು ಅನ್ನೋದು ಏನು ದೊಡ್ಡದಲ್ಲ ಅಂತ ಹೇಳ್ತಾ. ನಮ್ದೇ ಚಕ್ರ ಸ್ಪರ್ಶ ಆದರೆ, ಗುರುಗಳ ಚಕ್ರ ಸ್ಪರ್ಶ ಆದರೆ ಉದ್ಧಾರ ಆಗ್ತಾ ಇರುವಾಗ ಸಾಕ್ಷಾತ್ ದೇವರ ಕೈಯಲ್ಲಿರತಕ್ಕಂತಹ ಚಕ್ರದ ಸ್ಪರ್ಶ. ದೇವರೇ ಮುದ್ರಾಧಾರಣೆ ಮಾಡ್ತಾ ಇದ್ದಾನೆ ನೋಡಿ. ದೇವರು ಮುದ್ರಾಧಾರಣೆ ಮಾಡಿದ್ದನ್ನು ನಾವು ಕೇಳಿದ್ದೇವ? ದೇವರೇ ಮುದ್ರಾಧಾರಣೆ ಗಜೇಂದ್ರನಿಗೆ ಮಾಡಿದ್ದಾನೆ ಅಂದರೆ ಗಜೇಂದ್ರನಷ್ಟು ಶ್ರೇಷ್ಠರಾದಂಥವರು ಯಾರೂ ಇಲ್ಲ ಅಂತ ನಾವು ಅನ್ಕೊಳ್ಬೇಕು. ಹೀಗೆ ಆ ಗಜೇಂದ್ರ ವಿಶೇಷವಾಗಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದ್ದಾನೆ, ನನ್ನನ್ನು ನೀನು ಉದ್ಧಾರ ಮಾಡಿದ್ದೀಯ, ಆದ್ದರಿಂದ ನಿನಗೆ ನಾನು ವಿಶೇಷವಾದಂತಹ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ, ಅಂತ ಸರಸ್ವರುಬಲೇನ ಪದೇ ಗ್ರಹೀತೋ ಗ್ರಹೇಣ ಯೂತಪತಿ ಅಂಬುಜ ಅಸ್ತ ಅರ್ಥ ಆಹೇದ ಮಾತಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತವರಣಾರ್ಥಿ ನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ ಎನ್ನುವುದಾಗಿ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ಪಠನ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಭಗವಂತ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಆದರೆ ಈ ಗಜೇಂದ್ರನ ಕಥೆಯನ್ನು ನಾವು ಕೇಳಿದ್ದೇವೆ, ನಮ್ಮ ಉದ್ಧಾರ ಆಗಬೇಕು, ಗಜೇಂದ್ರನ ಉದ್ಧಾರ ಆದರೆ ನಮಗೇನು ಸಂಬಂಧ ಅಂತ ನಮಗೆ ಅನ್ನಿಸ್ತದೆ. ಆದರೆ ನಾವೆಲ್ಲರೂ ಕೂಡ ಒಂದು ಅರ್ಥದಲ್ಲಿ ಗಜೇಂದ್ರರೇ, ಬರೀ ಅವನು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಗಜೇಂದ್ರರೇ. ಅವನು ಒಂದು ಸುಂದರವಾದ ಸರೋವರದಲ್ಲಿದ್ದಾನೆ, ಅತೀ ಸುಂದರವಾದ ಸರೋವರ. ಅದರ ವರ್ಣನೆಯನ್ನು ಕೇಳಿದ್ರಿ ನೀವು, ಎಂತಹ ಸುಂದರವಾದ ಸರೋವರ, ಸುತ್ತಲೂ ಕಮಲ ಪುಷ್ಪಗಳು, ಶುದ್ಧವಾದ ನೀರು. ಆ ಸರೋವರದಲ್ಲಿ ಆ ಗಜೇಂದ್ರ ಇದ್ದ. ಆದರೆ ನಾವೆಲ್ಲರೂ ಕೂಡ ಅಹಂಕಾರಿಗಳು. ಆನೆ ಅಂದರೆ ಏನು? ಮದವೇರಿದ ಆನೆ. ಹಾಗೆ ನಮ್ಮೆಲ್ಲರಿಗೂ ಕೂಡ ಮದ ಇದೆ, ಹಣದ ಮದ ಇದೆ, ಅಧಿಕಾರದ ಮದ ಇದೆ, ಇನ್ನೆಲ್ಲದರ ಮದ ಇದೆ. ಆದ್ದರಿಂದ ನಾವು ಕೂಡ ಸರೋವರದಲ್ಲಿ ಇಲ್ಲ, ಸಮುದ್ರದಲ್ಲಿ ಇದ್ದೇವೆ ನೋಡಿಕೊಳ್ಳು. ಯಾವ ಸಮುದ್ರದಲ್ಲಿದ್ದೇವೆ? ಈ ಸಮುದ್ರದಲ್ಲಿ ಇದ್ದಿದ್ರೆ ನಾವು ಬದುಕ್ತೇವೆ, ಆದರೆ ಸಂಸಾರ ಸಮುದ್ರದಲ್ಲಿ ಇದ್ದೇವೆ. ಅವನಿಗೂ ನಮಗೂ ಡಿಫರೆನ್ಸ್ ತಿಳ್ಕೊಳ್ಳಿ. ನಮಗೇನಿದೆ ಪರಿಸ್ಥಿತಿ ಇವತ್ತು? ಅವನು ಒಂದು ಸರೋವರದಲ್ಲಿದ್ದರೆ ನಾವು ಸಮುದ್ರದಲ್ಲಿದ್ದೇವೆ. ಆ ಸರೋವರದಲ್ಲಿ ಒಂದೇ ಒಂದು ಮೊಸಳೆ ಗಜೇಂದ್ರನ ಪಾದವನ್ನು ಹಿಡಿದಿದೆ. ಆದರೆ ನಮಗೆ ಒಂದು ಮೊಸಳೆ ಹಿಡಿದಿಲ್ಲ, ಎಷ್ಟು ಮೊಸಳೆಗಳು ಹಿಡಿದಿದೆಯೋ ಗೊತ್ತಿಲ್ಲ. ಕ್ಷಣಕ್ಕೆ ಒಂದು ದುಃಖ, ಕ್ಷಣಕ್ಕೆ ಒಂದು ದುಃಖ. ಮೊಸಳೆ ಹಿಡಿಯೋದು ಅಂದರೆ ಏನು? ಒಂದು ದುಃಖ. ತುಂಬ ಚೆನ್ನಾಗಿದ್ದೇವೆ, ಆರಾಮಾಗಿದ್ದೇವೆ ಅಂದರೆ ಒಂದು ಕ್ಷಣದಲ್ಲಿ ಮತ್ತೊಂದೇನೋ ಬಂತು ಪರಿಸ್ಥಿತಿ. ಅದು ಮಾನಸಿಕವಾದ ಒಂದು ದುಃಖ ಇರಬಹುದು, ದೈಹಿಕವಾದಂತಹ ದುಃಖ ಇರಬಹುದು, ನನ್ನಿಂದಲೇ ನನಗೆ ದುಃಖ ಇರಬಹುದು, ನಮ್ಮವರಿಂದ ನನಗೆ ದುಃಖ ಇರಬಹುದು. ನಾನಾ ವಿಕರ್ಮ ಜನಿತ ಶುಭ ಸಾಗರಾಂತ ಸಂಭ್ರಾಮ್ಯತ ಪ್ರತಿಹತಸ್ಯ ಷಡೂರ್ಮಿಜಾಲೈಹಿ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಯಾದವಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ. ಗಜೇಂದ್ರನನ್ನ ಒಂದು ಮೊಸಳೆ ಹಿಡಿದಿದ್ದರೆ ಇವತ್ತು ನೂರಾರು ತೊಂದರೆಗಳು ಅದರಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ನೋಡಲಿಕ್ಕೆ ಚೆನ್ನಾಗಿದ್ದೇವೆ, ಆದರೆ ಮನಸ್ಸಿನಲ್ಲಿ ವೇದನೆಗಳು, ಯಾವುದನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಪೂರ್ಣವಾಗಿ. ಇಂತಹ ನೂರಾರು ಮೊಸಳೆಗಳಿಂದ ಕಟ್ಟಿ ಹಾಕಿಸಿಕೊಂಡಿದ್ದೇವೆ. ಇಂತಹ ಸಂಸಾರದಿಂದ ನಮಗೆ ಮುಕ್ತಿ ಬೇಕು, ದುಃಖದಿಂದ ಮುಕ್ತಿ ಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ.
ನನಗೆ ದುಃಖ ಹೋಗಬೇಕು ಅಂತ ಅಪೇಕ್ಷೆ. ನೋಡಿ, ಗಜೇಂದ್ರನು ಅಪೇಕ್ಷೆ ಪಟ್ಟ ದುಃಖ ಹೋಗಬೇಕು ಅಂತ. ಆದರೆ 1000 ವರ್ಷ ಏನು ಮಾಡಿದ ಅವನು ಅಂದರೆ, ನಾನೇ ಈ ದುಃಖವನ್ನು ಬಿಡಿಸಿಕೊಳ್ತೇನೆ, 1000 ವರ್ಷ ನಾನೇ ಬಿಡಿಸಿಕೊಳ್ತೇನೆ ಅಂತ ಅಹಂಕಾರದಿಂದ ಇದ್ದ ಬಿಡಿಸಿಕೊಳ್ಳಿಕ್ಕಾಗ. ಇವತ್ತು ನಮ್ಮ ಪರಿಸ್ಥಿತಿಯು ಹಾಗೆ ಆಗಿದೆ. ನಮ್ಮ ದುಃಖಕ್ಕೆ ಯಾವುದು ಉಪಾಯ? ನಾನೇ ಅಂತ ನನ್ನನ್ನೇ ನಾನು ನನ್ನ ದುಃಖಕ್ಕೆ ಉಪಾಯವನ್ನಾಗಿ ಮಾಡಿಕೊಳ್ತೇನೆ ಹೊರತಾಗಿ ದೇವರನ್ನು ನಾನು ಯಾವತ್ತೂ ಸ್ಮರಣೆ ಮಾಡುವುದಿಲ್ಲ, ದೇವರ ಸ್ಮರಣೆಗೆ ಹೋಗುವುದಿಲ್ಲ. ಏನೇ ಆದರೂ ಕೂಡ ನನಗೆ ಅನಾರೋಗ್ಯ ಆಯಿತು, ಹೇಗೆ ಹೋಗ್ತದೆ? ವೈದ್ಯರಿಂದ ಅನಾರೋಗ್ಯ, ಹಾಸ್ಪಿಟಲ್ಗೆ ಹೋದರೆ ನನಗೆ ಕಡಿಮೆ ಆಗ್ತದೆ ಅಂತ. ನನಗೆ ಇನ್ನೊಂದೇನೋ ರೋಗ ಬಂತು, ಯಾವುದೋ ಬಂತು, ಅದಕ್ಕೆ ನಾನೇನು ಮಾಡಬೇಕು? ಇನ್ನೊಬ್ಬರ ಬಳಿಗೆ ಹೋಗಬೇಕು. ಹೀಗೆ ನನ್ನ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ನಾನು ದೇವರನ್ನ ಗುರುಗಳನ್ನು ಸ್ಮರಣೆ ಮಾಡದೇನೆ ಕೇವಲ ಲೌಕಿಕವಾದ ಉಪಾಯಗಳನ್ನು ಮಾತ್ರ ಮಾಡ್ತೇನೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಹೋಗಬಹುದು, ಸ್ವಲ್ಪ ಮಟ್ಟಿಗೆ ಬಿಡಬಹುದು, ಆದರೆ ಪೂರ್ಣವಾಗಿ ನಮಗೆ ದುಃಖ ಶಾಂತಿಯಾಗಬೇಕಾದರೆ ಅದು ಗುರುಗಳಿಂದ ದೇವರಿಂದ ಮಾತ್ರ ಸಾಧ್ಯ, ಇಲ್ಲಂದರೆ ಯಾವ ಉಪಾಯವೂ ಕೂಡ ಇಲ್ಲ. ಹಾಗೆ ನಾವು ಕೂಡ ಭಗವಂತನನ್ನು ಗುರುಗಳನ್ನು ಪೂರ್ಣವಾಗಿ ಸ್ತೋತ್ರ ಮಾಡಿದರೆ ಆಗ ದೇವರು ನಮ್ಮ ಎಲ್ಲ ದುಃಖಗಳನ್ನು ಕೂಡ ಗಜೇಂದ್ರನನ್ನು ಉದ್ಧಾರ ಮಾಡಿದಂತೆ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ದೇವರು ಎಂದೂ ನಮ್ಮನ್ನು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ತರಹದ ವಿಶ್ವಾಸವನ್ನು ನಾವು ದೇವರಲ್ಲಿ ಮಾಡಬೇಕು, ಶ್ರದ್ಧೆಯನ್ನು ಮಾಡಬೇಕು ಅನ್ನುವುದನ್ನು ಹೇಳ್ತಾ, ಈ ತರಹದ ಗಜೇಂದ್ರ ಮೋಕ್ಷವನ್ನು ಯಾರು ವಿಶೇಷವಾಗಿ ಶ್ರವಣವನ್ನು ಮಾಡ್ತಾರೋ, ಏಮಾಂ ಸ್ತುವಂತಿ ಅನೇನ ಅಂಗ ಪ್ರತಿಬುದ್ಧ ನಿಶಾತ್ಯೇ ತೇಷಾಂ ಪ್ರಾಣಾತ್ಯೇ ಅಹಂ ವೈ ದದಾಮಿ ವಿಮಲಾಂ ಗತಿಂ. ಈ ಒಂದು ಗಜೇಂದ್ರ ಮೋಕ್ಷವನ್ನು ಪ್ರಾತಃಕಾಲದಲ್ಲಿ ಎದ್ದು ಯಾರು ಸ್ಮರಣೆಯನ್ನು ಮಾಡ್ತಾರೋ ಅಂಥವರಿಗೆ ಎಲ್ಲ ದುಸ್ವಪ್ನಗಳು, ದುರಾಲೋಚನೆಗಳು, ಮನಸ್ಸಿನಲ್ಲಿ ಬರುವಂತಹ ಕೆಟ್ಟ ವಿಷಯಗಳು ಎಲ್ಲವೂ ದೂರ ಆಗಿ ಒಳ್ಳೆಯ ಬುದ್ಧಿಯನ್ನು, ವಿಮಲಾಂ ಬುದ್ಧಿಂ, ನಿರ್ಮಲವಾದ ಮನಸ್ಸನ್ನು ಭಗವಂತ ಕರುಣೆ ಮಾಡ್ತಾನೆ ಅನ್ನುವುದಾಗಿ ಫಲಶ್ರುತಿಯನ್ನು ಹೇಳಿ ಗಜೇಂದ್ರ ಮೋಕ್ಷವನ್ನು ಮುಗಿಸ್ತಾರೆ. ಗಜೇಂದ್ರ ಮೋಕ್ಷ ಆದ ಮೇಲೆ ಬರುವಂತಹ ಒಂದು ತಾಪಸ ಮನ್ವಂತರ, ಆದ ಮೇಲೆ ಬರುವಂತಹ ಮನ್ವಂತರ ರೈವತ ಅಂತ, ಅದಾದ ಮೇಲೆ ಚಾಕ್ಷುಷ ಮನ್ವಂತರ, ಆರನೆಯ ಮನ್ವಂತರ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಅಜಿತ ಎಂಬುವಂತಹ ಭಗವಂತ, ಆ ಅಜಿತ ಎಂಬುವಂತಹ ಪರಮಾತ್ಮ ಅವನು ದೇವತೆಗಳಿಂದ ಸಮುದ್ರ ಮಥನವನ್ನು ಮಾಡಿಸಿ ಅವರಿಗೆ ಅಮೃತವನ್ನು ಕೊಟ್ಟ ಅನ್ನುವಂತಹ ಶ್ರೇಷ್ಠವಾದ ಸಮುದ್ರ ಮಥನದ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಸಮುದ್ರ ಮಥನದ ಕಥೆಗೆ ಮೂಲ ಯಾವುದು ಅಂದರೆ ಮತ್ತೆ ಗುರುಗಳ ಶಾಪ. ನೋಡಿ, ಯಾವ ಸಂದರ್ಭದಲ್ಲಿಯೂ ನಾವು ಮರೆಯೋ ಹಾಗಿಲ್ಲ, ಯಾವುದೇ ಒಂದು ನಮಗೆ ಕಷ್ಟ ದುಃಖ ಇವುಗಳು ನಾವು ಗುರುಗಳಿಗೆ ದೇವರಿಗೆ ಅವಮಾನ ಮಾಡೋಣದರಿಂದಲೇ ಬರ್ತದೆ, ಅದನ್ನು ಮರೆಯೋ ಹಾಗಿಲ್ಲ. ಎಷ್ಟೇ ಕಥೆಗಳನ್ನು ಕೇಳಿ, ಯಾರೇ ಶಾಪಕ್ಕೆ ಒಳಗಾಗಲಿ ದುಃಖಕ್ಕೆ ಒಳಗಾಗಲಿ ಅವರಿಗೆ ಕಾರಣ ಬೇರೆ ಯಾವುದೂ ಅಲ್ಲ, ಒಂದು ನಮ್ಮಿಂದ ನಡೆದಂತಹ ಪಾಪ. ನಮ್ಮಿಂದ ನಡೆದ ಪಾಪ ಅದೇ ನಮ್ಮ ದುಃಖಕ್ಕೆ ಕಾರಣ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಮ್ಮ ಕನ್ನಡದಲ್ಲಿ ಮಾತಿದೆ. ನಾವೇನು ಮಾಡ್ತೇವೆ ಅದು ನಮಗೆ, ನಾವು ಏನು ಮಾಡಿಲ್ಲ ಅದು ನಮಗೆ ಸರ್ವಥಾ ಇಲ್ಲ. ನಾವಂತೇವೆ, ಏ ನಾನು ಏನೂ ಮಾಡಿಲ್ಲ, ನಾನು ಒಳ್ಳೆಯವನೇ ಇದ್ದೇನೆ, ಆದರೆ ನನಗೆ ಕೆಟ್ಟದಾಗ್ತಾ ಇದೆ ಅಂತ. ಅದಕ್ಕೆ ಈ ಜನ್ಮದಲ್ಲೇ ಮಾಡಬೇಕು ಅಂತಲ್ಲ, ಯಾವ ಜನ್ಮದಲ್ಲಿ ನಾವು ಏನನ್ನು ಮಾಡಿದ್ದೇವೆ ಗೊತ್ತಿಲ್ಲ. ಪರಮಾತ್ಮ ಯಾವ ಕಾಲಕ್ಕೆ ನಾವು ಮಾಡಿದ ಕೆಟ್ಟ ಕರ್ಮಗಳಿಗೆ ಫಲವನ್ನು ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ಒಳ್ಳೆಯ ಕೆಲಸಕ್ಕೂ ಯಾವಾಗ ಫಲ ಕೊಡ್ತಾನೆ ಗೊತ್ತಿಲ್ಲ, ಕೆಟ್ಟ ಕರ್ಮಗಳಿಗೆ ಯಾವಾಗ ಫಲ ಕೊಡ್ತಾನೆ ಅಂತ ಗೊತ್ತಿಲ್ಲ. ನಾನು ಈಗ ಚೆನ್ನಾಗಿದ್ದೇನೆ, ನಿತ್ಯ ಸಂಧ್ಯಾವಂದನೆ ಮಾಡ್ತೇನೆ,
ಆದರೆ ನನಗೆ ದೇವರು ಒಳ್ಳೆಯದನ್ನು ಮಾಡ್ತಾ ಇಲ್ಲ ಅಂತ. ಆದರೆ ಯಾವ ಜನ್ಮದಲ್ಲಿ ಯಾರಿಗೆ ಏನು ಮಾಡಿದ್ದೇನೋ ನಾನು ಗೊತ್ತಿತ್ತು. ಆ ಕಾರಣಕ್ಕಾಗಿ ನಮ್ಮ ಏನು ಒಂದು ದುಃಖ ಇದೆ, ಆ ದುಃಖಕ್ಕೆ ಬೇರೆ ಯಾರನ್ನೂ ದೂಷಿಸುವ ಅವಶ್ಯಕತೆ ಇಲ್ಲ. ನಾನು ಮಾಡಿದ ಕರ್ಮವೇ ನನಗೆ ದುಃಖವನ್ನು ಕೊಡೋದು, ನಾನು ಮಾಡಿದ ಕರ್ಮವೇ ನನಗೆ ಸುಖವನ್ನು ಕೊಡೋದು. ಇದು ಮನುಷ್ಯರಿಗೆ ಅಲ್ಲ, ದೇವತೆಗಳಿಗೆ ನೋಡಿ ಆಶ್ಚರ್ಯ. ಇದೇ ಸಮುದ್ರ ಮಥನ, ಬೇರೆ ಏನೂ ಅಲ್ಲ. ದೇವತೆಗಳಿಗೆ ದುಃಖ ಬಂತು. ಯಾಕೆ ಅಂದರೆ ದೇವತೆಗಳಿಗೆ ಸ್ವಾಮಿಯಾದ ಇಂದ್ರ ಒಂದು ತಪ್ಪು ಮಾಡಿದ, ಅದಕ್ಕೆ ದೇವತೆಗಳಿಗೆ ತೊಂದರೆ ಬಂತು. ಇದೇ ಸಮುದ್ರ ಮಥನದ ಮೂಲ. ಒಂದು ಸಂದರ್ಭದಲ್ಲಿ ದುರ್ವಾಸರು ಅಂತ ಋಷಿಗಳು, ಆ ದುರ್ವಾಸ ಋಷಿಗಳು ದೇವರ ಪೂಜೆಯನ್ನು ಮುಗಿಸಿ ದೇವರಿಗೆ ಸಮರ್ಪಣೆ ಮಾಡಿದಂತಹ ಒಂದು ಶ್ರೇಷ್ಠವಾದ ಪುಷ್ಪಮಾಲೆ, ಆ ಪುಷ್ಪಮಾಲೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆಗ ಇಂದ್ರ ಐರಾವತದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ ಎದುರಿಗೆ. ಆಗ ದುರ್ವಾಸ ಮುನಿಗಳಿಗೆ ಅನಿಸ್ತು, ದೇವೇಂದ್ರ ಇವನಿಗೆ ದೇವರ ಪ್ರಸಾದವನ್ನು ಕೊಡೋಣ, ನಾನು ದೇವರ ಪೂಜೆ ಮಾಡಿದ್ದೇನೆ, ಇದು ದೇವರ ನಿರ್ಮಾಲ್ಯ. ದೇವರ ನಿರ್ಮಾಲ್ಯ ಎಷ್ಟು ಶ್ರೇಷ್ಠವಾದದ್ದು ಅಂತಂದರೆ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾರು ಪೂಜೆ ಮಾಡ್ತಾರೆ ಅವರವರಿಂದ ಅವರ ನಿರ್ಮಾಲ್ಯಕ್ಕೆ ಪ್ರಾಶಸ್ತ್ಯ ಬರ್ತದಂತೆ. ದೇವರ ನಿರ್ಮಾಲ್ಯದಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ. ಅಮೃತ, ಇವತ್ತು ನಾವು ದೇವರ ಮೇಲೆ ತುಳಸಿಯನ್ನು ಹಾಕಿದ್ದೇವೆ, ಪುಷ್ಪವನ್ನು ಹಾಕಿದ್ದೇವೆ, ಆದರೆ ನಾಳೆ ಬೆಳಿಗ್ಗೆ ನಾವು ಆ ನಿರ್ಮಾಲ್ಯದಿಂದ ಅಮೃತವನ್ನು ಪಡಿಬಹುದು. ಇದನ್ನು ಸುಮಧ್ವ ವಿಜಯದಲ್ಲಿ ಕೇಳ್ತೇವೆ. ಶ್ರೀಮನ್ ಮಧ್ವಾಚಾರ್ಯರು ದೇವರ ಪೂಜೆ ಮಾಡ್ತಾ ಇದ್ರು. ಶ್ರೀಮನ್ ಮಧ್ವಾಚಾರ್ಯರು ದೇವರ ಪೂಜೆಯನ್ನು ಮಾಡುವಾಗ ತುಳಸಿ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಮಾರನೇ ದಿವಸ ಆ ಪುಷ್ಪವನ್ನು ತುಳಸಿಯನ್ನು ತೆಗೆದುಕೊಳ್ಳುವಾಗ ಆಚಾರ್ಯರು ತೆಗಿತಾ ಇದ್ರಂತೆ ನಿರ್ಮಾಲ್ಯ ವಿಸರ್ಜನೆ. ನಿರ್ಮಾಲ್ಯವನ್ನು ತೆಗೆಯುವಾಗ ಆ ತುಳಸಿಯಿಂದ ತುಪ್ಪದಂತೆ ಬೀಳ್ತಾ ಇತ್ತಂತೆ, ತುಪ್ಪದಂತೆ ತುಳಸಿಯಿಂದ. ಎಲ್ಲ ಕೇಳಿದ್ರಂತೆ, ಏನಿದು ಶಿಷ್ಯರು, ಏನಿದು? ಅಮೃತಮಪಿ ನಿರೀಕ್ಷ ಸ್ರಾವಿ ನಿರ್ಮಾಲ್ಯ ಸೂನೇ. ಅಂದರೆ ಆ ಹೂವು ದೇವರಿಗೆ ಸಮರ್ಪಣೆ ಮಾಡಿದ ತುಳಸಿ, ಅದರಿಂದ ಅಮೃತ ಸುರಿತಾ ಇತ್ತು. ದೇವರ ಮೇಲೆ ಏನು ಸಮರ್ಪಣೆ ಮಾಡ್ತೇವೆ ಅದು ಅಮೃತವಾಗಿ ನಮಗೆ ಕೊಡ್ತಾನಂತೆ ಭಗವಂತ. ಅದನ್ನು ನೋಡಿ ಕೆಲವು ಶಿಷ್ಯರು ಇದರಲ್ಲಿ ಯಾಕೆ ತುಪ್ಪ ಬೀಳ್ತಾ ಇದೆ ಅಂತ ಅನ್ಕೊಂಡ್ರಂತೆ. ಆಗ ದೊಡ್ಡವರು ಹೇಳಿದ್ರಂತೆ, ಅದು ತುಪ್ಪ ಅಲ್ಲಪ್ಪ, ಅಮೃತ ಅದು. ಅಂದರೆ ದೇವರಿಗೆ ಸಮರ್ಪಣೆ ಮಾಡಿದಂತಹ ಪುಷ್ಪ ತುಳಸಿ, ಇದು ಅಮೃತ ಸದೃಶ. ಭ್ರಾಂತಿ ಮಂತೋಪಿ ಶಿಷ್ಯ ಶ್ರದ್ಧದು ಅಧಿಕ ವಾಕ್ಯೈ. ಆಮೇಲೆ ಶ್ರದ್ಧೆಯನ್ನು ಮಾಡಿದರು ವಿಶ್ವಾಸ. ಇಷ್ಟು ದೇವರ ನಿರ್ಮಾಲ್ಯಕ್ಕೆ ಮಹತ್ವ ಇದೆ. ಯಾವತ್ತೂ ನಾವು ದೇವರ ನಿರ್ಮಾಲ್ಯವನ್ನು ತಿರಸ್ಕರಿಸಬಾರದು. ಕೊಟ್ಟರೆ ಅದನ್ನು ಗಟ್ಟಿಯಿಂದ ತಲೆಯ ಮೇಲೆ ಇಟ್ಕೊಳ್ಬೇಕು. ದೇವರ ನಿರ್ಮಾಲ್ಯವನ್ನು ನಾವು ಚಿಂತನೆ ಮಾಡಬೇಕು. ತೆಗೆಯುವಾಗ ಚಿಂತನೆ ಮಾಡಿ ಅದನ್ನು ಎಲ್ಲಿ ಸಮರ್ಪಣೆ ಮಾಡಬೇಕು ಅಂದರೆ ಸುವರ್ಣ ಪಾತ್ರೆ ಅಂತ ಹೇಳ್ತಾರೆ. ಬಂಗಾರದ ಪಾತ್ರೆ ಇರಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಬಂಗಾರ ಪಾತ್ರೆ ಚಿಂತನೆ ಮಾಡಬೇಕು. ಅದನ್ನು ರುದ್ರದೇವರು ತಮ್ಮ ತಲೆಯ ಮೇಲೆ ಹಿಡಿದುಕೊಂಡು ಬಲಗಡೆ ನಿಂತಿರ್ತಾರಂತೆ. ನಾವು ನಿರ್ಮಾಲ್ಯ ತೆಗೆಯುವಾಗ ಇದನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಯಾವ ಪಾತ್ರೆಗೆ ಹಾಕ್ತೇವೆ, ಆ ಪಾತ್ರೆ ಸುವರ್ಣದ ಪಾತ್ರೆ, ಅದನ್ನು ರುದ್ರದೇವರು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ. ಯಾಕೆಂದರೆ ರುದ್ರದೇವರಿಗೆ ದೇವರ ನಿರ್ಮಾಲ್ಯವನ್ನು ಸ್ವೀಕರಿಸಬೇಕು ಅನ್ನುವ ಹಂಬಲ. ರುದ್ರದೇವರು ಸ್ಮಶಾನವಾಸಿಗಳು, ಭಸ್ಮ ಧಾರಣೆ ಮಾಡಿದ್ದಾರೆ, ವೃಂದ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ, ಅವರನ್ನು ಅಪವಿತ್ರ ಅಂತ ದೂರ ಇಟ್ಟಿದ್ದಾರೆ, ಜನ ಹೆದರ್ತಾರೆ. ಆದರೆ ಅವನ ಹೆಸರು ಶಿವ. ಶಿವ ಅನ್ನೋದಕ್ಕೆ ಮಂಗಲ ಅಂತ. ಆದರೆ ನಿಜವಾಗಲೂ ನೋಡಿದರೆ ಅಶಿವ. ಯಾಕೆ ಅಂದರೆ ಅವನ ವಾಸ ಸ್ಮಶಾನದಲ್ಲಿ. ರುಂಡಗಳ ಮಾಲೆ, ಭಸ್ಮಧಾರಣೆ. ಭಸ್ಮ ಅಂದರೆ ಎಲ್ಲಿದು?
ಎಲ್ಲಿಯೋ ಭಸ್ಮ ಅಲ್ಲ, ಸ್ಮಶಾನದ ಭಸ್ಮ, ಶವದಹನ ಮಾಡಿದ ಭಸ್ಮ, ಅದನ್ನು ಧಾರಣೆ ಮಾಡಿದ್ದಾನೆ. ಇವ ಮಂಗಲ ಆಗಲಿಕ್ಕೆ ಹೇಗೆ ಸಾಧ್ಯ? ಆದರೆ ಇವತ್ತು ನಾವು ರುದ್ರದೇವರನ್ನು ಪೂಜೆ ಮಾಡ್ತೇವೆ, ಮಂಗಲ ಅಂತ ಪೂಜೆ ಮಾಡ್ತೇವೆ. ಯಾಕೆ ಅಂತಂದ್ರೆ ಭಗವಂತನ ನಿರ್ಮಾಲ್ಯವನ್ನ ತಲೆಯಲ್ಲಿ ಧಾರಣೆ ಮಾಡಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ. ಉಜ್ಜಯಿನಿ ಅಂತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ, ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ. ಆ ಉಜ್ಜಯಿನಿಯಲ್ಲಿ ದೊಡ್ಡದಾದಂತಹ ದೇವಾಲಯ, ಶಿವನ ದೇವಾಲಯ. ಆ ಶಿವನ ದೇವಾಲಯದಲ್ಲಿ ಬೆಳಿಗ್ಗೆ 4:30 ಸರಿಯಾಗಿ ಫ್ರೆಶ್ ಭಸ್ಮ, ಫ್ರೆಶ್ ಭಸ್ಮ ಅಂತಂದರೆ ಆಗಲೇ ಶವವನ್ನು ದಹನ ಮಾಡಿದ ಭಸ್ಮವನ್ನು ತೆಗೆದುಕೊಂಡು ಭಸ್ಮಾರತಿ ಅಂತ ಮಾಡ್ತಾರೆ. ಅದನ್ನು ನೋಡ್ಬೇಕು ನೀವು, ಭಸ್ಮಾರತಿ ಅಂತೇ ಅದರ ಹೆಸರು. ಆ ಭಸ್ಮವನ್ನು ಆ ಸ್ಮಶಾನದಲ್ಲಿದ್ದಂತಹ ವ್ಯಕ್ತಿಯೇ ತಗೊಂಡು ಬಂದು ಲಿಂಗದ ಮೇಲೆ ಹಾಕ್ತಾನೆ. ಅಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಇಷ್ಟೆಲ್ಲ ನಮ್ಮ ಕಣ್ಣಿಗೆ ಶಿವ ಅಪವಿತ್ರ ಅಂತ ಕಂಡರೂ ಕೂಡ ಅವನು ಯಾವಾಗಲೂ ಪವಿತ್ರ. ವೈಷ್ಣವಾಗ್ರೇಸರ, ರುದ್ರದೇವರನ್ನು ನಾವೇನು ಕರಿತೇವೆ? ವೈಷ್ಣವಾಗ್ರೇಸರ ಅಂತ. ಯಾಕೆ ವೈಷ್ಣವಾಗ್ರೇಸರ ಅಂದರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ, ಭಗವಂತನ ನಿರ್ಮಾಲ್ಯವನ್ನು ಯಾವಾಗಲೂ ಕೂಡ ಶಿರಸ್ಸಿನಲ್ಲಿ ಧಾರಣೆ ಮಾಡಿರ್ತಾನೆ. ಇದು ಒಂದೇ ಕಾರಣ ನೋಡಿ, ಎಲ್ಲ ಅಪವಿತ್ರ ಇರಲಿ, ಎಲ್ಲ ಅಪವಿತ್ರ ಇರಲಿ, ಆ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದು ಅವನ ಪಾವಿತ್ರಕ್ಕೆ. ಯಚ್ಛೌತ ನಿಸ್ತೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯದುರುದುರುತೇನ ಶಿವಶಿವೋಭೂ. ಇದನ್ನು ವಾಮನಾವತಾರದಲ್ಲಿ ಕೇಳ್ತೇವೆ. ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ರುದ್ರದೇವರು ಧಾರಣೆ ಮಾಡಿಕೊಂಡಿದ್ದಾರೆ. ಹೀಗೆ ದೇವರ ಪಾದೋದಕ, ದೇವರ ನಿರ್ಮಾಲ್ಯ, ಇದು ರುದ್ರದೇವರ ಶಿರಸ್ಸಿನ ಮೇಲೆ ಇದ್ದದ್ದರಿಂದ ರುದ್ರದೇವರು ಪವಿತ್ರ. ಇಂತಹ ಮಹಿಮೆ ದೇವರ ನಿರ್ಮಾಲ್ಯಕ್ಕೆ ಇದೆ. ನಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದರೆ ಆ ದೇವರ ನಿರ್ಮಾಲ್ಯಕ್ಕೂ ಇಷ್ಟು ಮಹತ್ವ ಇದೆ. ನಾವು ಸುಮ್ಮನೆ ಅದನ್ನು ಕಸದಲ್ಲಿ ಹಾಕಬಾರದು, ಹಾಕಬಾರದು, ಕಣ್ಣಿಗೆ ಒತ್ತಿಕೊಂಡು ಎಷ್ಟು ಸಾಧ್ಯವೋ ಅದನ್ನು ಗಿಡಗಳಿಗೆ ಹಾಕುವ ಪ್ರಯತ್ನವನ್ನು ಮಾಡಬೇಕು, ತಿಪ್ಪೆಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಬಾರದು. ಅಂತಹ ಒಂದು ಮಾಲೆಯನ್ನು ದುರ್ವಾಸರು ತಂದಿದ್ದಾರೆ. ದುರ್ವಾಸರು ತಂದು ಇಂದ್ರನಿಗೆ ಕೊಡಬೇಕು, ಇಂದ್ರ ಅದನ್ನು ಧಾರಣೆ ಮಾಡ್ತಾನೆ ಅಂತ ಪ್ರೀತಿಯಿಂದ ಆ ಮಾಲೆಯನ್ನು ಕೊಟ್ಟಿದ್ದಾರೆ. ಇಂದ್ರ ಏನೋ ಗೊತ್ತಿಲ್ಲ, ಅಕಸ್ಮಾತ್ ಒಂದೊಂದು ಸಂದರ್ಭ, ಎಲ್ಲರಿಗೂ ಕಷ್ಟಗಳು ಬರ್ತಾವಂತಲ್ಲ, ಆ ಕಷ್ಟಗಳು ಬರಲಿಕ್ಕೆ ಒಂದು ಕಾರಣ. ಇಂದ್ರ ಏನು ಮಾಡಿದ್ದಾನೆ, ಐರಾವತಕ್ಕೆ ಅದನ್ನು ಕೊಟ್ಬಿಟ್ಟಿದ್ದಾನೆ ಆ ಮಾಲೆಯನ್ನು. ಐರಾವತ ಒಂದು ನಿಮಿಷದಲ್ಲಿ ಅದನ್ನು ನೆಲಕ್ಕೆ ಹಾಕಿ ಕಾಲಿನಿಂದ ತುಳಿದು ಬಿಟ್ಟಿದೆ. ದುರ್ವಾಸರಿಗೆ ನೋಡಿ ಸಿಟ್ಟು ಬಂದಿದೆ. ದೇವರ ನಿರ್ಮಾಲ್ಯವನ್ನು ಧಾರಣೆ ಮಾಡುವಂತ ಕೊಟ್ಟರೆ ಐಶ್ವರ್ಯದಿಂದ ಉನ್ಮತ್ತನಾಗಿ ನೀನು ಆ ದೇವರ ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದ್ದೀಯ, ಹಾಗಾದರೆ ನೀನು ಐಶ್ವರ್ಯ ಭ್ರಷ್ಟನಾಗು ಅಂತ ಇಂದ್ರನಿಗೆ ಶಾಪ ಕೊಡ್ತಾರೆ ದುರ್ವಾಸರು. ಎಷ್ಟು ಆಶ್ಚರ್ಯ! ಒಂದು ಕ್ಷಣದಲ್ಲಿ ಅವನು ಆ ಗುರುಗಳ ಶಾಪದಿಂದ, ದುರ್ವಾಸರ ಶಾಪದಿಂದ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಬಿಡ್ತಾನೆ. ಎಲ್ಲ ಸಂಪತ್ತು ಹೋಯಿತು, ಮುಗೀತು. ನೋಡಿ ಎಷ್ಟು ಆಶ್ಚರ್ಯ! ಎಲ್ಲ ಸಂಪತ್ತುಗಳನ್ನು ಕಳೆದುಕೊಂಡಿದ್ದಾನೆ. ದೇವತೆಗಳು ಎಲ್ಲರೂ ಕೂಡ ಸಣ್ಣ ಮುಖ ಮಾಡಿಕೊಂಡಿದ್ದಾರೆ, ಯಾರಿಗೂ ಸಂಪತ್ತಿಲ್ಲ. ಈ ವಿಷಯ ಅದು ವಿಶೇಷವಾಗಿ ದೈತ್ಯರಿಗೆ ಗೊತ್ತಾಗಿದೆ. ಯಾವಾಗಲೂ ಅಷ್ಟೇ, ಒಂದು ಪಕ್ಷದಲ್ಲಿ ಏನಾದರೂ ಕೂಡ ಲೋಪೋಲಿಸಿದ್ರೆ ಅದು ಬೇಗ ಅವರಿಗೆ ಗೊತ್ತಾಗ್ತದೆ, ಇನ್ನೊಬ್ಬ ಪಕ್ಷದವರಿಗೆ ಗೊತ್ತಾಗ್ತದೆ ಅವರು ಯಾವ ರೀತಿಯಾಗಿ ಮಾಡಬೇಕೋ ಹಾಗೆ. ಹಾಗೆ ದೇವತೆಗಳ ಪಕ್ಷಕ್ಕೆ ಶಾಪ ಆಗಿದೆ ಅನ್ನೋ ವಿಷಯ ಅದು ದೈತ್ಯರಿಗೆ ಗೊತ್ತಾಗಿದೆ. ದೈತ್ಯರು ಗೊತ್ತಾದ್ದಕ್ಕೆ ಅವರೆಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಓ, ದೇವತೆಗಳನ್ನು ಏನಾದರೂ ಮಾಡಿ ಈಗ ಸೋಲಿಸಬೇಕು, ಅವರಿಗೆ ಶಕ್ತಿ ಕಡಿಮೆ ಆಗಿದೆ ಅಂತ ಎಲ್ಲ ದೈತ್ಯರು ದೇವತೆಗಳ ಮೇಲೆ ಆಕ್ರಮಣ ಮಾಡಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಸೋತಿದ್ದಾರೆ. ನೋಡಿ, ದೇವತೆಗಳಿಗೂ ಸೋಲು, ಎಂದಿಗೂ ದೇವತೆಗಳಿಗೆ ಸೋಲಿಲ್ಲ. ಆದರೆ ದೇವತೆಗಳಿಗೂ ಸೋಲು ಅಂದರೆ ಅದಕ್ಕೆ ಗುರುಶಾಪ. ಇದು ದೊಡ್ಡದಾದಂಥದ್ದು. ಗುರುಶಾಪದ ಮುಂದೆ ಇನ್ಯಾವ ಶಾಪವು? ನೀವು ಯಾವುದೇ ಜ್ಯೋತಿಷ್ಯರ ಹತ್ರ ಹೋಗಿ,
ಯಾರ ಹತ್ರ ಹೋದರೂ ಕೂಡ ಅವರು ಗುರುಬಲ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ದೇವತೆಗಳಂದರು ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದರು, ಇಲ್ಲ ಈಗ ಸದ್ಯಕ್ಕೆ ಗುರುಬಲ ಇಲ್ಲ. ಇದೇ ಒಂದು ಕಾರಣ, ಇನ್ನೇನು ಕಾರಣವೂ ಇಲ್ಲ. ಹಾಗೆ ಆ ದುರ್ವಾಸರ ಶಾಪ ಮುಂದೆ ವಾಮನಾವತಾರದ ಕಾಲದಲ್ಲಿಯೂ ಕೂಡ ಕೇಳ್ತೇವೆ. ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಶಾಪ, ಬೃಹಸ್ಪತ್ಯಾಚಾರ್ಯರ ಶಾಪದಿಂದ ಮತ್ತೆ ದೇವತೆಗಳು ಸಂಪತ್ತಿನಿಂದ ಭ್ರಷ್ಟರಾಗ್ತಾರೆ. ಹೀಗೆ ಸಂಪತ್ ಭ್ರಷ್ಟರಾದಾಗ ಏನು ಮಾಡಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ಧನ ಅಂತ. ಆಗ ದೈತ್ಯರು ಎಲ್ಲ ಕಡೆ ನಾಮಿನೇಷನ್ ಅವ್ರದೇ. ಆಗ ದೇವತೆಗಳು ಬ್ರಹ್ಮದೇವರ ಬಳಿ ಬರ್ತಾರೆ. ಬ್ರಹ್ಮದೇವರೇ, ನೀವು ನಮ್ಮನ್ನು ಏನಾದರೂ ಕೂಡ ಮಾಡಿ ಈ ಒಂದು ಜಯವನ್ನು ಕೊಡಿಸಬೇಕು ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇವೆಲ್ಲದಕ್ಕೂ ಕೂಡ ಉಪಾಯ ಅದು ಭಗವಂತನೇ. ಭಗವಂತನು ನಮ್ಮನ್ನು ಉದ್ಧಾರ ಮಾಡಬೇಕು, ನಮಗೆ ಜಯ ಕೊಡಿಸಬೇಕು ಅಂತ ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಎನ್ನುವುದಾಗಿ. ಹಾಗಾದರೆ ನಾವೆಲ್ಲರೂ ಕೂಡ ದೇವರ ಬಳಿಗೆ ಹೋಗೋಣ ಅಂತ ಎಲ್ಲರೂ ಕೂಡ ಕ್ಷೀರ ಸಮುದ್ರದ ಬಳಿಗೆ ಬರ್ತಾರೆ. ಕ್ಷೀರ ಸಮುದ್ರದ ಬಳಿಗೆ ಬಂದಾಗ ಬೇರೆ ದೇವತೆಗಳಿಗೆ ಸ್ತೋತ್ರವನ್ನು ಮಾಡುವ ಸಾಮರ್ಥ್ಯ ಇಲ್ಲ. ಆಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಆ ಬ್ರಹ್ಮದೇವರ ಸ್ತೋತ್ರ ತುಂಬ ಇದೆ. ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಎಷ್ಟು ಆಶ್ಚರ್ಯ! ಭಗವಂತ ಪ್ರತ್ಯಕ್ಷನಾದರೆ ಆ ಭಗವಂತನ ಏನು ಒಂದು ದಿವ್ಯವಾದ ತೇಜಸ್ಸಿದೆಯೋ ಅಂತಹ ದಿವ್ಯವಾಗಿರತಕ್ಕಂತಹ ತೇಜಸ್ಸಿಗೆ ಎಲ್ಲರೂ ಕೂಡ ಕೂರರಾಗಿ ಬಿಡ್ತಾರಂತೆ. ಯಾರಿಗೂ ಕಣ್ಣೇ ಕಾಣೋದಿಲ್ಲ ದೇವತೆಗಳಿಗೆ. ನೋಡಿ, ಇಂದ್ರಾದಿ ದೇವತೆಗಳಿಗೆ ಆ ಭಗವಂತನ ತೇಜಸ್ಸಿನ ಮುಂದೆ ಭಗವಂತನನ್ನು ನೋಡ್ಲಿಕ್ಕಾಗೋದಿಲ್ಲ. ಅಂದರೆ ದೇವರ ದರ್ಶನ ಎಲ್ಲರಿಗೂ ಕೂಡ ಸುಲಭ ಅಂತ ತಿಳಿದುಕೊಳ್ಳಬೇಡಿ. ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಮಾತ್ರ ದೇವರ ದರ್ಶನ, ಅದು ಯಾವಾಗಲೇ ಇರಲಿ. ಯಾವಾಗ ಬೇಕಾದಾಗ ದೇವರ ದರ್ಶನ ಆಗುವುದಿಲ್ಲ. ಬ್ರಹ್ಮದೇವರು ಒಬ್ಬರು ಮಾತ್ರ ದೇವರನ್ನು ಕಂಡಿದ್ದಾರೆ, ಅವರೊಬ್ಬರಿಗೆ ದೇವರ ದರ್ಶನ. ಉಳಿದವರು ಯಾರಿಗೂ ಕೂಡ ದೇವರ ದರ್ಶನ ಆಗಿಲ್ಲ, ದೇವರ ಶಬ್ದ ಮಾತ್ರ. ದೇವರಂತಾನೆ, ಯಾಕೆ ಬಂದಿದ್ದೀರಿ ನೀವೆಲ್ಲ? ಇಲ್ಲ, ಈ ತರಹ ಒಂದು ಋಷಿಗಳ ಶಾಪ ಆಗಿದೆ, ನಾವೆಲ್ಲರೂ ಐಶ್ವರ್ಯ ಭ್ರಷ್ಟರಾಗಿದ್ದೇವೆ, ಪರಾಜಯ ಆಗಿದೆ, ನಮಗೆ ಜಯ ಬೇಕು. ಮತ್ತೆ ಹಾಗಾದರೆ ಭಗವಂತ ಹೇಳ್ತಾನೆ, ನೀವು ಅಮೃತವನ್ನು ಪಾನ ಮಾಡಿ, ನಿಮಗೆ ಅಮೃತ ಕೊಡಿಸ್ತೇನೆ, ಅಮೃತ ಕೊಡಿಸ್ತೇನೆ. ಆ ಅಮೃತವನ್ನು ಪಾನ ಮಾಡಿದರೆ ಮತ್ತೆ ನೀವು ಅಜರಾಮರ, ಯಾವಾಗಲೂ ನಿಮ್ಮ ಸಂಪತ್ತು ನಿಮ್ಮ ಕೈ ಬಿಟ್ಟು ಹೋಗುವುದಿಲ್ಲ ಎನ್ನುವುದಾಗಿ ಪರಮಾತ್ಮ ಉಪಾಯ ಹೇಳ್ತಾನೆ. ಆದರೆ ಈ ಅಮೃತ ನಮಗೆ ಸಿಗಬೇಕು ಅಂತಂದರೆ ಅದಕ್ಕೆ ನೀವು ಒಬ್ಬರು ಮಾತ್ರ ಪ್ರಯತ್ನ ಪಟ್ಟರೆ ಆಗೋದಿಲ್ಲ, ನಿಮ್ಮ ವಿರುದ್ಧ ಪಕ್ಷದ ದೈತ್ಯರನ್ನು ನೀವು ಸೇರಿಸಿಕೊಳ್ಳಬೇಕು ಅಮೃತ ಸಂಪಾದನೆಗೆ. ಆದರೆ ಕೆಲಸ ಇಬ್ಬರೂ ಮಾಡಬೇಕು, ಫಲ ನಿಮಗೆ, ಪ್ರಯತ್ನ ಬಂದು ಮಾತ್ರ ಅವರಿಗೆ ಅಂತ ದೇವರು ಹೇಳ್ತಾರೆ. ಆಯಿತು ಅಂತ ಎಲ್ಲ ದೇವತೆಗಳು ಒಪ್ಕೊಳ್ತಾರೆ. ಹಾಗಾದರೆ ನಾವು ಎಲ್ಲ ದೈತ್ಯರಿಗೆ ರಾಜ ಬಲಿಚಕ್ರವರ್ತಿ, ಅವನ ಜೊತೆಗೆ ನಾವು ಕಾಂಪ್ರಮೈಸ್ ಆಗಬೇಕು. ಮೊದಲು ಈಗ ಜಗಳ ನಡೆದಿದೆ, ಕಾಂಪ್ರಮೈಸ್ ಆಗಬೇಕು. ನಾವು ಸಮುದ್ರ ಮಥನ ಮಾಡ್ತೇವೆ, ಅದರಲ್ಲಿ ಅಮೃತ ಬರ್ತದೆ, ಇಬ್ಬರಿಗೂ ಅದನ್ನು ತೆಗೆದುಕೊಳ್ಳೋಣ, ಇಬ್ಬರೂ ಶಕ್ತಿವಂತರಾಗೋಣ ಅಂತ ಹೇಳಬೇಕಲ್ಲ. ಅದಕ್ಕೆ ಆ ದೇವರೇ ಒಂದು ಕಥೆಯನ್ನು ಹೇಳ್ತಾನಂತೆ. ಅಜಿತ ಅಂತ ಆ ಪರಮಾತ್ಮನ ಹೆಸರು. ಅವನು ಒಂದು ಕಥೆಯನ್ನು ಹೇಳ್ತಾನಂತೆ. ಯಾರಾದರೂ ನಮ್ಮ ಶತ್ರು ಪಕ್ಷದವರಿರ್ತಾರೆ, ಆ ಶತ್ರು ಪಕ್ಷದವರನ್ನು ಮಿತ್ರರನ್ನು ಮಾಡಿಕೊಳ್ಳೋದು, ಕಾಂಪ್ರಮೈಸ್ ಮಾಡಿ ಮಿತ್ರರನ್ನು ಮಾಡಿಕೊಳ್ಳೋದಕ್ಕೆ ಒಂದು ಉಪಾಯ ಇದೆ. ಅವರಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತೇವೆ ಅಂತ ಹೇಳಬೇಕು. ಅದಕ್ಕೆ ದೇವರು ಒಂದು ಕಥೆಯನ್ನು ಹೇಳ್ತಾನಂತೆ. ಒಂದು ಬಿದಿರಿನ ಬುಟ್ಟಿ, ಆ ಬಿದಿರಿನ ಬುಟ್ಟಿಯಲ್ಲಿ ಒಂದು ಹಾವು ಮತ್ತು ಒಂದು ಇಲಿ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡು ಬಿಟ್ಟಿದೆ. ನೋಡಿ, ಎರಡಕ್ಕೂ ಹೊರಗೆ ಬರಲಿಕ್ಕಾಗೋದಿಲ್ಲ.
ಆಗ ಹಾವು ಒಳ್ಳೆಯ ಯೋಚನೆ ಮಾಡ್ತದಂತೆ, ಇಲಿಗೆ ಹೇಳ್ತದಂತೆ, ಇಲಿ ನೀ ಒಂದು ಕೆಲಸ ಮಾಡು, ಏನು ಮಾಡು ಅಂದರೆ ನಿನಗೆ ಹೋಲ್ ಮಾಡ್ಲಿಕ್ಕೆ ಬರುತ್ತೆ, ನನಗೆ ಹೋಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ನೀ ಬುಟ್ಟಿಗೆ ಹೋಲ್ ಮಾಡು, ಇಬ್ಬರು ಹೊರಗಡೆ ಹೋಗ್ಬಿಡೋಣ ಆರಾಮಾಗಿ ಅಂತ. ಪಾಪ ಇಲಿ ಆ ಹಾವಿನ ಮಾತನ್ನು ಕೇಳಿಕೊಂಡು ಹೋಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಹೋಲ್ ಮಾಡಿ ಇನ್ನೇನು ಇಲಿ ಹೊರಗೆ ಹೋಗಬೇಕು, ಆಗ ಇಲಿಯನ್ನು ತಿಂದು ಹಾವು ಹೊರಗೆ ಹೋಯಿತು. ಹೀಗೆ ನಾವು ಶತ್ರು ಪಕ್ಷದವರ ಜೊತೆಗೆ ಏನಾದರೂ ಒಂದು ಉಪಾಯವನ್ನು ಮಾಡಿ ಅವರನ್ನು ನಮ್ಮವರನ್ನಾಗಿ ಮಾಡಿಕೊಳ್ಬೇಕು, ಮಾಡಿಕೊಳ್ಳಿ ಅಂತ ಪರಮಾತ್ಮ ಹೇಳ್ತಾನೆ. ಎಲ್ಲ ದೇವತೆಗಳು ಕೂಡ ಬಲಿಚಕ್ರವರ್ತಿಯ ಸಮೀಪಕ್ಕೆ ಬರ್ತಾರೆ. ನಾವಿಬ್ಬರೂ ಸೇರಿ ಸಮುದ್ರ ಮಥನ ಮಾಡೋಣ, ಅದರಲ್ಲಿ ಏನು ವಸ್ತುಗಳು ಬಂದರೂ ಕೂಡ ಆ ವಸ್ತುಗಳನ್ನು ಇಬ್ಬರೂ ಕೂಡ ಸಮನಾಗಿ ಹಂಚಿಕೊಳ್ಳೋಣ, ಅಮೃತ ಬಂದರೂ ಕೂಡ ಅಮೃತವನ್ನು ಕೂಡ ಸಮನಾಗಿ ಹಂಚಿಕೊಳ್ಳೋಣ ಅಂತ ಮಾತನಾಡ್ತಾರೆ. ಆಯಿತು ಅಂತಾರೆ. ಎಲ್ಲ ದೈತ್ಯರು ಕೂಡ ಬರ್ತಾರೆ. ದೈತ್ಯರು ಬಂದರೆ ಮತ್ತೆ ಭಗವಂತ ಬೇಕು. ದೇವತೆಗಳಿಗೆ ಪ್ರತಿ ಕ್ಷಣದಲ್ಲಿ ದೇವರು ಬೇಕು. ದೇವತೆಗಳಿಗೆ ಪ್ರತಿ ಕ್ಷಣದಲ್ಲಿ ದೇವರು ಬೇಕಾದಾಗ ನಮಗೆ ದೇವರು ಬೇಡ ಅಂದರೆ ಹೇಗೆ ಹೇಳಿ? ನಮಗೂ ದೇವರು ಬೇಕು. ನಾವು ದೇವರಿಲ್ಲದೆ ಎಲ್ಲವನ್ನೂ ಮಾಡ್ತೇವೆ ಅಂತ ಹೇಳ್ತೇವೆ. ದೇವತೆಗಳಿಗೆ ಮಾಡದೇ ಇದ್ದಾಗ ನಾವು ಹೇಗೆ ಸಾಧ್ಯ? ಉಪಾಯ ಹೇಳಲಿಕ್ಕೆ ದೇವರು ಬೇಕು. ಮಂದರ ಪರ್ವತ ಕಡುಗೋಲು ಬೇಕಲ್ಲ ಕಡಿಯಲಿಕ್ಕೆ. ಕಡುಗೋಲು ಅಂದರೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಮಜ್ಜಿಗೆ, ಬೆಣ್ಣೆ, ಮೊಸರು ಇದ್ರ ಯಾವುದರ ಪರಿಚಯ ಇಲ್ಲ. ಡೈರೆಕ್ಟ್ ಮೊಸರು, ಡೈರೆಕ್ಟ್ ಬೆಣ್ಣೆ ನಮಗೆ. ಆ ಪರಿಸ್ಥಿತಿ ಇದ್ದಾಗ ಕಡುಗೋಲು ಯಾರ ಮನೆಯಲ್ಲಿ ಸಿಗತ್ತೆ? ಕಡುಗೋಲು ಕೃಷ್ಣ ಅವನ ಕೈಯಲ್ಲಿದೆ ಅಷ್ಟೇ. ಇನ್ಯಾರಿಗೂ ಕಡುಗೋಲು ಅಂದರೂ ಅರ್ಥ ಆಗೋದಿಲ್ಲ ಇವತ್ತು. ಅಂತಹ ಒಂದು ಕಡುಗೋಲು ಏನು ಮಾಡಬೇಕು? ಕಡೆಯುವ ಕೋಲು, ಅದು ಮಂದರ ಪರ್ವತ. ಹಗ್ಗ ಬೇಕು. ಹಗ್ಗಕ್ಕಾಗಿ ನಾವು ಯಾರನ್ನ ಪ್ರಾರ್ಥನೆ ಮಾಡಬೇಕು? ವಾಸುಕಿ ಎನ್ನುವಂತಹ ಸರ್ಪ. ಆ ಸರ್ಪವನ್ನೇ ನಾವು ಹಗ್ಗವನ್ನಾಗಿ ಮಾಡಿಕೊಳ್ಳೋಣ. ಇದನ್ನು ದೇವತೆಗಳು ಹೇಳಿದರೆ, ದೈತ್ಯರು ಹೇಳಿದರೆ ಯಾರು ಕೇಳ್ತಾರೆ? ಭಗವಂತನೇ ಅಪ್ಪಣೆ ಮಾಡ್ತಾನೆ. ಮಂದರ ಪರ್ವತ ನೀನು ಕಡೆಗೋಲಾಗು, ವಾಸುಕಿ ನೀನು ಹಗ್ಗವಾಗು. ಹಾಗಾದರೆ ಆ ಪರ್ವತವನ್ನು ಎತ್ತಿ ತರಬೇಕು. ಎಲ್ಲಿಯೋ ಪರ್ವತ ಇದೆ, ಅದು ಸಮುದ್ರದ ಮಧ್ಯಕ್ಕೆ ತರಬೇಕಲ್ಲ. ತರಬೇಕಾದರೆ ದೇವತೆಗಳು ದೈತ್ಯರು ತುಂಬ ಪ್ರಯತ್ನವನ್ನು ಪಟ್ಟರು, ಆಗಲಿಲ್ಲ. ಆಗ ಆ ಅಜಿತ ನಾಮಕ ಪರಮಾತ್ಮನೇ ತನ್ನ ಗರುಡನ ಮೇಲೆ ಆ ಪರ್ವತವನ್ನು ಇಟ್ಟು ತರ್ತಾನಂತೆ. ನೋಡಿ ಗರುಡನ ಸಾಮರ್ಥ್ಯ ಎಷ್ಟಿದೆ. ಮಂದರ ಪರ್ವತವನ್ನು ಹೊರುವ ಸಾಮರ್ಥ್ಯ ಗರುಡನಿಗೆ ಇದೆ. ಆದರೆ ದೇವತೆಗಳು, ದೈತ್ಯರು, ಅಶಕ್ತರು, ಅವರಿಗೆ ಪೂರ್ಣವಾದ ಶಕ್ತಿ ಇಲ್ಲ ಅನ್ನೋ ಪರಿಚಯ ಮಾಡಬೇಕು. ನಾಳೆ ನಾವೇ ತಂದುಬಿಡ್ತಿದ್ವಿ, ನೀನ್ಯಾಕೆ ತಂದಿ ಅಂತ ಕೇಳಿದರೆ ಅವರಿಗೆ ಶಕ್ತಿ ಇಲ್ಲ ಅನ್ನೋದನ್ನು ತೋರಿಸಬೇಕು ಪರಮಾತ್ಮ. ಅದಕ್ಕಾಗಿ ದೇವತೆಗಳಿಗೆ ಪ್ರೇರಣೆ ಮಾಡಿದ್ದಾನಂತೆ. ಏ ಗರುಡ ಯಾಕೆ ತರಬೇಕು, ನಾವೊಂದು ಸ್ವಲ್ಪ ತರ್ತೇವೆ, ಅವನೊಬ್ಬನೇ ಯಾಕೆ ತರಬೇಕು ಅಂತ ಎಲ್ಲ ದೇವತೆಗಳು ಕೂಡ ಆ ಒಂದು ಮಂದರ ಪರ್ವತವನ್ನು ತಮ್ಮ ಮೇಲೆ, ಬೆನ್ನ ಮೇಲೆ ಹೊತ್ಕೊಂಡ್ರಂತೆ. ಎಲ್ಲರೂ ಸೇರಿ ಹೊತ್ಕೊಂಡು ಎರಡನೇ ಕ್ಷಣಕ್ಕೆ ಆ ಪರ್ವತ ಅವರ ಮೇಲೆ ಬಿದ್ದು ಎಲ್ಲರೂ ನಿರ್ವಿಣ್ಣರಾದರು, ಪುಡಿ ಪುಡಿಯಾಗಿ. ಆಗ ಭಗವಂತ ತನ್ನ ಅಮೃತ ದೃಷ್ಟಿ, ಕೃಪಾದೃಷ್ಟಿಯಿಂದ ಮತ್ತೆ ಎಲ್ಲರನ್ನು ಕೂಡ ಎಬ್ಬಿಸ್ತಾನಂತೆ. ಹೌದು, ನಮಗೆ ಮಂದರ ಪರ್ವತವನ್ನು ಎತ್ತುವ ಸಾಮರ್ಥ್ಯ ಇಲ್ಲ. ಇದರಿಂದ ನಾವು ತಿಳಿದುಕೊಳ್ಳೋದು, ಪ್ರತಿ ಕ್ಷಣಕ್ಕೆ ನಾವು ಅಸ್ವತಂತ್ರರು, ಅಲ್ಪಶಕ್ತಿಯುಳ್ಳವರು, ಅಲ್ಪಜ್ಞರು ಎನ್ನುವ ಅನುಭವ ಬರಬೇಕು. ಸುಮ್ಮನೆ ಅಲ್ಲ, ದೇವತೆಗಳಿಗೆ ಬಂತು ಅಲ್ಪಶಕ್ತರು ನಾವು, ನಮಗೆ ಸಾಧ್ಯ ಇಲ್ಲ ಅಂತ ಬಂತು. ಹಾಗೆ ಮತ್ತೆ ಗರುಡನ ಮೇಲೆ ಕರೆದುಕೊಂಡು ಪರಮಾತ್ಮ ಸಮುದ್ರದ ಮಧ್ಯಕ್ಕೆ ತಂದು ಇಟ್ಟ. ಸಮುದ್ರದ ಮಧ್ಯಕ್ಕೆ ತಂದು ಇಟ್ಟು ವಾಸುಕಿಯನ್ನು ಹಗ್ಗ ಮಾಡಿದ. ತಾನೇ ಬಂದ, ಅಜಿತನೇ ಬಂದುಬಿಟ್ಟ. ಬಂದುಬಿಟ್ಟು ಅವನು ದೇವತೆಗಳಿಗೆ ಒಂದು ಮಾತು ಹೇಳಿದ್ದ. ದೈತ್ಯರು ಏನಂತಾರೆ ಎಲ್ಲದಕ್ಕೂ ನೀವು ಎಸ್ ಅನ್ನಿ. ಯಾವುದನ್ನೂ ಕೂಡ ನೀವು ಅವರಿಗೆ ನಿರಾಕರಣೆ ಮಾಡಬೇಡಿ. ಅಂದರೆ ನಿಮ್ಮ ಜೊತೆಗೆ ಅವರು ಪೂರ್ಣ ಇರ್ತಾರೆ, ಇದು ನನಗೆ ಬೇಕು ಅನ್ಬೇಡಿ, ಅವ್ರು ಕೇಳಿದ್ರೆ ಅವ್ರಿಗೆ ಕೊಟ್ಬಿಡಿ. ಹಾಗಾದರೆ ಬಾಲ ಇದು ಕಡಿಮೆ, ಹೆಡೆ ಇದು ಮುಖ್ಯ.
ಹಾಗಾದ್ರೆ ದೇವತೆಗಳು ಬಾಲವನ್ನು ಹಿಡ್ಕೊಳ್ಬೇಕು, ದೈತ್ಯರು ಬಾಲವನ್ನು ಹಿಡಿದುಕೊಳ್ಬೇಕು ಕಡಿಯುವಾಗ ಅನ್ನೋ ಒಂದು ಸಮಸ್ಯೆ ಬಂತು. ಸಮಸ್ಯೆ ಬಂದಾಗ ದೇವರು ಉಪಾಯ ಮಾಡಿದ, ತಾನೇ ಮೊದಲು ಹೋಗಿ ಹೆಡೆ ಹಿಡ್ಕೊಂಡ್ಬಿಟ್ಟ. ದೇವತೆಗಳು ಕೂಡ ಭಗವಂತನ ಜೊತೆಗೆ ಹೆಡೆಯನ್ನೇ ಹಿಡ್ಕೊಂಡ್ರು. ಆಗ ದೈತ್ಯರೆಲ್ಲರೂ ಕೂಡ ತಕರಾರು ತೆಗೆದರು, ಏ ನಾವು ಕೂಡ ಕಶ್ಯಪನ ಮಕ್ಕಳು, ಎಲ್ಲರೂ ಕಶ್ಯಪನ ಮಕ್ಕಳೇ, ನಾವು ವೇದ ವೇದಾಂತಗಳನ್ನು ಅಧ್ಯಯನ ಮಾಡಿದ್ದೇವೆ, ನಾವೇನು ಕಡಿಮೆನಾ, ನಮಗೆ ಬಾಲವ ಬೇಡ, ನಮಗೆ ಹೆಡೆ ಬೇಕು ಅಂತ ದೇವರಂದ. ಕೈ ಬಿಟ್ಬಿಡಿ ಎಲ್ಲರೂ ಅಂತಂದು ಎಲ್ಲರೂ ಬಂದ್ಬಿಟ್ರಿ ಕಡೆ ಬಾಲಕ್ಕೆ. ಇದು ದೇವರು ಮಾಡಿದ ಉಪಾಯ. ಯಾಕೆ ಅಂದರೆ ಹೆಡೆ ಅದು ವಿಷಕಾರ್ತಾ ಇರುತ್ತದೆ, ಆ ವಿಷದ ಒಂದು ಪ್ರಭಾವ ದೇವತೆಗಳ ಮೇಲೆ ಬೀಳಬಾರದು ಅನ್ನೋದಕ್ಕೆ ದೇವರ ಉಪಾಯ. ಅವರೆಲ್ಲರೂ ಕೂಡ ಹೆಡೆಯ ಕಡೆ ಇದ್ದಾರೆ, ಎಲ್ಲ ದೇವತೆಗಳು ಕೂಡ ಬಾಲದ ಕಡೆ ಇದ್ದಾರೆ, ಕಡೆಯಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಕೇವಲ ದೇವತೆಗಳ ಮತ್ತು ದೈತ್ಯರ ಶಕ್ತಿ ಸಾಲಿಲ್ಲಂತೆ, ಎಷ್ಟು ಕಡಿದರೂ ಕೂಡ ಏನೂ ಆಗಲಿಲ್ಲ. ಆ ಮಜ್ಜಿಗೆ ಕಡಿಯೋದನ್ನು ನೋಡಬೇಕು, ಬೆಣ್ಣೆ ಬರಬೇಕು ಅಂದರೆ ಒಳ್ಳೆ ಶಕ್ತಿ ಬೇಕು, ತುಂಬ ಶಕ್ತಿ ಇದ್ದವರು ಅದನ್ನು ಕಡಿಯುವ ಒಂದು ಕ್ರಮ ಇದೆ. ಬರೀ ಶಕ್ತಿ ಇಲ್ಲ, ಯುಕ್ತಿಯೂ ಬೇಕು. ಆ ಯುಕ್ತಿ ಶಕ್ತಿ ಎರಡು ಸೇರಿದಾಗ ಮಾತ್ರ ಬೆಣ್ಣೆಯನ್ನು ತೆಗಿಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಇಲ್ಲ. ಹಾಗೆ ಇವರು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಸಾಧ್ಯವಾಗಿಲ್ಲ. ಆಗ ಭಗವಂತ ಎಲ್ಲರ ತೋಳುಗಳಲ್ಲಿ ಪ್ರವೇಶ ಮಾಡಿದ್ದಾನಂತೆ ನೋಡಿ, ಎಷ್ಟು ಆಶ್ಚರ್ಯ. ದೇವರ ಒಂದು ಅಂತರ್ಯಾಮಿತ್ವ ಅದನ್ನು ಚಿಂತನೆ ಮಾಡಬೇಕು. ಪ್ರತಿ ಕ್ಷಣಕ್ಕೆ ಆ ತೋಳುಗಳಲ್ಲಿ ಪ್ರವೇಶ ಮಾಡಿ ಆ ತೋಳುಗಳಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟು ಮತ್ತೆ ಕಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ಆಗಲೂ ಕೂಡ ಏನು ವಸ್ತುನೂ ಬರಲಿಲ್ಲಂತೆ. ಆಗ ಭಗವಂತ ವಿಶೇಷವಾಗಿ ತಾನೇ ಕೈ ಜೋಡಿಸಿದನಂತೆ. ಕೈ ಜೋಡಿಸಿದಾಗ ಕಡಿಲಿಕ್ಕೆ ಪ್ರಾರಂಭ ಆಯಿತು. ಭಾರೀ ರಭಸ, ತುಂಬ ರಭಸ. ಆದರೆ ಇನ್ನೊಂದು ಪ್ರಸಂಗ ಬಂತು, ಆ ಪರ್ವತವೇ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟು ಆಶ್ಚರ್ಯ, ಪರ್ವತವೇ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡೋದು, ಅತೀ ರಭಸ ಆದರೆ ಪರ್ವತ ಮುಳುಗ್ತದೆ, ಸಾವಕಾಶ ಆದರೆ ಕಡಿಲಿಕ್ಕೆ ಆಗೋದಿಲ್ಲ, ಯಾವ ವಸ್ತುವು ಕೂಡ ಬರೋದಿಲ್ಲ, ಏನು ಮಾಡೋದು. ಆಗ ಭಗವಂತ ಹೇಳಿದ, ನಾನು ಆ ಪರ್ವತವನ್ನು ಕೆಳಗಿದ್ದು ತಡಿತೇನೆ ಅಂತ ಹೇಳಿ. ಆಗ ಭಗವಂತ ತೆಗೆದುಕೊಂಡಂತಹ ರೂಪವೇ ಕೂರ್ಮ ರೂಪ ಅಂತ. ಇದನ್ನು ಚಿಂತನೆ ಮಾಡಬೇಕು, ಭಗವಂತನ ಕೂರ್ಮ ರೂಪವನ್ನು ಚಿಂತನೆ ಮಾಡಬೇಕು, ಎಷ್ಟು ಸುಂದರವಾದ ರೂಪ. ಅಳಗಾಡುವ ಪರ್ವತವನ್ನು ಸರಿಯಾಗಿ ನಿಲ್ಲಿಸುವ ರೂಪ ಅದು ಕೂರ್ಮ ರೂಪ ಅಂತ. ನಾವೆಲ್ಲರೂ ಕೂಡ ಕೂತಿದ್ದೇವೆ, ಎಲ್ಲಿ ಕೂತಿದ್ದೇವೆ ಯೋಚನೆ ಮಾಡಿ, ಮಠದಲ್ಲಿ ಕುಳಿತಿದ್ದೇವೆ ಅಥವಾ ಗ್ರಾನೈಟ್ ಮೇಲೆ ಕೂತಿದ್ದೇವೆ, ಭೂಮಿಯ ಮೇಲೆ ಕೂತಿದ್ದೇವೆ, ಸರ್ವಥಾ ಇಲ್ಲ, ನಾವೆಲ್ಲರೂ ಕೂತದ್ದು ಕೂರ್ಮ ರೂಪದ ಮೇಲೆ ಎನ್ನುವ ಚಿಂತನೆ ಬರಬೇಕು. ನಮ್ಮ ಕೆಳಗೆ ಭೂಮಿ ಇದೆ, ಭೂಮಿಯ ಕೆಳಗೆ ಶೇಷ ಕೂರ್ಮ, ಆ ಶೇಷ ಕೂರ್ಮನ ಕೆಳಗೆ ವಾಯು ಕೂರ್ಮ, ಆ ವಾಯುಕೂರ್ಮನ ಕೆಳಗೆ ವಿಷ್ಣು ಕೂರ್ಮ, ವಿಷ್ಣು ಕೂರ್ಮನ ಕೆಳಗೆ ಯಾರೂ ಇಲ್ಲ, ದೇವರೇ. ಹಾಗಾದರೆ ನಮ್ಮೆಲ್ಲರನ್ನ ಧಾರಣೆ ಮಾಡಿದ ಭಗವಂತ ಇವನು ವಿಷ್ಣು ಕೂರ್ಮ ಎನ್ನುವ ಚಿಂತನೆಯನ್ನು ಮಾಡಿದರೆ ನಾವು ಭೂಮಿಯ ಮೇಲೆ ಗಟ್ಟಿಯಾಗಿ ಇರಬಹುದಂತೆ. ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಯಾರು ಕೂರ್ಮ ರೂಪವನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಏನು ಫಲ. ಯಾವಾಗ ಕೂರ್ಮ ರೂಪವನ್ನು ಚಿಂತನೆ ಮಾಡಬೇಕು ಅಂದರೆ ಮನೆ ಕಟ್ಟುವಾಗ ಮಾಡಬೇಕು, ಗೃಹಪ್ರವೇಶ ಆಗುವಾಗ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಸೈಟು, ನಾನು ಮನೆ ಕಟ್ತೇನೆ, ಮುಗಿದೋಯ್ತು. ಆದರೆ ನಿನ್ನ ಭೂಮಿಯನ್ನು ಧಾರಣೆ ಮಾಡಿದ್ದು ಯಾರು? ಕೂರ್ಮ. ನೀನು ಈ ಮನೆಯಲ್ಲಿ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ನೆಲೆಸಬೇಕು, ಈ ಮನೆ ನಿನಗೆ ಶಾಶ್ವತವಾಗಿ ಉಳಿಬೇಕು ಅಂತ ಅಪೇಕ್ಷೆ ಇದ್ರೆ ಆಗ ನೀನು ಕೂರ್ಮ ರೂಪವನ್ನು ಚಿಂತನೆ ಮಾಡು ಅಂತ ಆಚಾರ್ಯರು ಹೇಳ್ತಾರೆ. ನಾನು ಯಾವ ಸ್ಥಳದಲ್ಲಿ ನಿಶ್ಚಿಂತನಾಗಿ ಇರಬೇಕೋ
ಆ ಸ್ಥಳದ ಕೆಳಗೆ ನಾನು ಕೂರ್ಮರೂಪವನ್ನು ಚಿಂತನೆ ಮಾಡಿದರೆ ಆಗ ನನಗೆ ಆ ಸ್ಥಳ ನಿಶ್ಚಿಂತೆಯನ್ನು ಕೊಡುತ್ತೆ ಅಂತ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಇದರ ಜೊತೆಗೆ ಭಗವಂತ ಈ ಕೂರ್ಮಾವತಾರವನ್ನು ಹೇಳಿ ನಾನು ಸಮರ್ಪಣೆಯನ್ನು ಮಾಡ್ತೇನೆ. ಕೂರ್ಮ ಅವನು ಅವತಾರ ಮಾಡಿ ಆ ಪರ್ವತವನ್ನು ಎತ್ತಿದ್ದಾನೆ. ಆಗ ಕಡಿಲಿಕ್ಕೆ ಪ್ರಾರಂಭ ಆಯಿತು. ಮುಳುಗುವ ಪ್ರಶ್ನೆಯೇ ಇಲ್ಲ, ಯಾಕೆಂದರೆ ಕೆಳಗೆ ದೇವರಿದ್ದರೆ ಮುಳುಗಲಿಕ್ಕೆ ಹೇಗೆ ಸಾಧ್ಯ? ಪೃಷ್ಠಬ್ರಾಹ್ಮ್ಯತ ಮಂದ ಮಂದರ ಗಿರೇ ಗ್ರಾವಾಗ್ರ ಕಂಡೂಯನೈಹಿ ಅಂತ ವರ್ಣನೆ ಮಾಡ್ತದೆ. ಸುಂದರವಾದ ವರ್ಣನೆ. ಅಂತಹ ಕೂರ್ಮ ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಎತ್ತಿದಾಗ ಆ ಪರ್ವತವನ್ನು ಕಡದರೆ ಏನಾದರೂ ಬೆನ್ನಿಗೆ ಅನಾನುಕೂಲ ಆಯಿತಾ ಅಂತಂದರೆ, ನಮಗೇನಾದರೂ ನವೆ ಆದಾಗ ಹೀಗೆ ಕೈ ಮಾಡಿಕೊಳ್ತೇವೆ, ಆರಾಮಾಗ್ತದೆ. ಹಾಗೆ ಕೂರ್ಮರೂಪಿಯಾದ ಪರಮಾತ್ಮನಿಗೆ ಆ ಪರ್ವತದನ್ನು ಕಡಿಯುವುದು ಅಷ್ಟು ಆರಾಮಾಗಿತ್ತಂತೆ. ಆದರೆ ಕೂರ್ಮರೂಪದ ಚಿಂತನೆಯನ್ನು ನಾವೇನು ಮಾಡಬೇಕು ಅಂತ, ದೇವರು ಕೂರ್ಮನ ಯಾಕಾದ? ಆ ಕೂರ್ಮದಲ್ಲಿ ಒಂದು ವೈಶಿಷ್ಟ್ಯ ಇದೆ. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ನಿತ್ಯದಲ್ಲಿಯೂ ಕೂಡ ಕೂರ್ಮ ಸಾಲಿಗ್ರಾಮಕ್ಕೆ ಸ್ವಾಮಿಗಳು ಅಭಿಷೇಕ ಮಾಡ್ತಾರೆ, ಕ್ಷೀರಾಭಿಷೇಕ. ನೀವೆಲ್ಲರೂ ಕೂಡ ನೋಡಿದ್ದೀರಿ, ಕೂರ್ಮರೂಪ ಇಲ್ಲಿದೆ, ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಫೋಟೋದಲ್ಲಿ ನೋಡಿ, ಅದು ಕೂರ್ಮರೂಪ. ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ರಘುತ್ತಮ ತೀರ್ಥರಿಗೆ ನಿತ್ಯದಲ್ಲಿಯೂ ಕೂಡ ಆ ಕೂರ್ಮಾಭಿಷೇಕದ ಹಾಲನ್ನು ಪಾನ ಮಾಡಿ ಬೆಳೆದವರು, ಮಠದಲ್ಲೇ ಬೆಳೆದವರು. ಅವರು ತಾಯಿಯ ಹಾಲನ್ನು ಕುಡಿದವರಲ್ಲ, ಹುಟ್ಟಿದ ಕ್ಷಣಕ್ಕೆ ಮಠಕ್ಕೆ ಬಂದರು. ಅಲ್ಲಿ ರಘುವರ್ಯ ತೀರ್ಥರು ಆ ಕೂರ್ಮ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಹಾಲನ್ನು ಕುಡಿಸಿ ಬೆಳೆಸಿದಂಥವರು ರಘುತ್ತಮ ತೀರ್ಥರು. ಏನು ಕೂರ್ಮದ ಒಂದು ವೈಶಿಷ್ಟ್ಯ? ಇವತ್ತಿಗೂ ಕೂಡ ನಾನು ಅಥವಾ ತಾಯಂದಿರು ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂದರೆ ಎತ್ತಿಕೊಳ್ತಾರೆ, ಅವರನ್ನು ಮುದ್ದಿಡ್ತಾರೆ, ಹಾಲು ಕೊಡ್ತಾರೆ, ತಿನ್ನಲಿಕ್ಕೆ ಕೊಡ್ತಾರೆ, ಕೊಟ್ಟು ರಕ್ಷಣೆ ಮಾಡ್ತಾರೆ. ಇದು ಮನುಷ್ಯರ ಕ್ರಮ. ಆದರೆ ಒಂದು ಆಮೆ ಇದೆ, ಕೂರ್ಮ. ಈ ಕೂರ್ಮ ತನ್ನ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡುತ್ತೆ? ಪುಟ್ಟ ಪುಟ್ಟ ಮರಿಗಳಿರುತ್ತದೆ, ತನ್ನ ಮಕ್ಕಳನ್ನು ಆಮೆ ಹೇಗೆ ರಕ್ಷಣೆ ಮಾಡುತ್ತೆ? ಅದು ಆಹಾರ ಕೊಡುವುದಿಲ್ಲ, ಹತ್ತಿರ ಹೋಗಿ ಕೈ ಸವರೋದಿಲ್ಲ, ಮೈ ಮುಟ್ಟೋದಿಲ್ಲ. ಎಲ್ಲಿ ತಾಯಿ ಕೂರ್ಮ ಇದೆ ನೋಡ್ಕೊಳ್ಳಿ, ಎಲ್ಲಿ ತಾಯಿ ಆಮೆ ಇದೆಯೋ ಅದು ಇದ್ದಲ್ಲೇ ಇರುತ್ತೆ, ಮಕ್ಕಳು ಅಷ್ಟು ದೂರ ಇರುತ್ತೆ, ತುಂಬ ದೂರ ಇರ್ತಾರೆ. ಆದರೆ ಇಲ್ಲೇ ಇದ್ದು ಮನಸ್ಸಿನಲ್ಲಿ ನನ್ನ ಮಕ್ಕಳು ಚೆನ್ನಾಗಿ ಇರಲಿ ಅಂತ ಚಿಂತನೆ ಮಾಡತ್ತಂಥದ್ದು, ನನ್ನ ಮಕ್ಕಳು ಅದಕ್ಕೆ ಆಹಾರ ಸಿಗಲಿ, ನೀರು ಸಿಗಲಿ, ನೆರಳು ಸಿಗಲಿ, ಸುಖ ಸಿಗಲಿ ಅಂತ ಮನಸ್ಸಿನಿಂದ ರಕ್ಷಣೆ ಮಾಡುವ ಪ್ರಾಣಿ ಇದು ಆಮೆ. ಇವತ್ತು ನೀವು ವೈಜ್ಞಾನಿಕವಾಗಿಯೂ ಪರೀಕ್ಷೆಯನ್ನು ಮಾಡಿ, ಆಮೆಯಿಂದ ಆಮೆಯ ಮರಿಗಳು ಹೇಗೆ ರಕ್ಷಿತವಾಗತ್ತೆ ಅಂದರೆ, ತಾಯಿ ಆಮೆ ಮಕ್ಕಳಿಗೆ ಯಾವ ಆಹಾರವನ್ನು ಕೊಡುವುದಿಲ್ಲ, ಕೇವಲ ಕೂತಲ್ಲೇ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತೆ. ಮಾಡಿದರೆ ಎಲ್ಲ ಮಕ್ಕಳು ಆರೋಗ್ಯಪೂರ್ಣ, ಅವಕ್ಕೇನು ಸಿಗಬೇಕೋ ಎಲ್ಲವೂ ಚಿಂತನೆಯಿಂದ ಸಿಗ್ತದೆ. ಇದನ್ನು ಕಲಿಸುವುದಕ್ಕಾಗಿ ದೇವರು ಕೂರ್ಮಾವತಾರವನ್ನು ತೆಗೆದುಕೊಂಡಿದ್ದಾನಂತೆ. ನಾನು ನಿಮ್ಮ ಬಳಿಗೆ ಬರಬೇಕಾಗಿಲ್ಲ, ನಾನು ಎಲ್ಲೇ ಇದ್ದರೂ ನಿಮಗೆ ಒಳ್ಳೆಯದಾಗಲಿ ಅಂತ ಚಿಂತನೆ ಮಾಡಿಬಿಟ್ರೆ ನಿಮ್ಮೆಲ್ಲರ ಉದ್ಧಾರ ಆಗತ್ತೆ ಅಂತ. ದೇವರು ವೈಕುಂಠದಲ್ಲೇ ಇರಲಿ, ತಿರುಪತಿಯಲ್ಲೇ ಇರಲಿ, ಅಥವಾ ಉಡುಪಿಯಲ್ಲೇ ಇರಲಿ, ಬದರಿಯಲ್ಲೇ ಇರಲಿ, ಆದರೆ ಅಲ್ಲಿಂದಲೇ ಭಗವಂತ ಸರ್ವತ್ರ ವ್ಯಾಪ್ತ. ದೇವರು ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ನಮ್ಮ ರಕ್ಷಣೆ ದೇವರ ಚಿಂತನೆಯಿಂದ. ದೇವರು ಪ್ರತ್ಯಕ್ಷ ಬರಬೇಕಾಗಿಲ್ಲ, ನನಗೇನೋ ಕಷ್ಟ ಬಂತು, ದೇವರು ಪ್ರತ್ಯಕ್ಷ ಬಂದು ಕೊಡುವ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಸಾಕು ನಮ್ಮ ಉದ್ಧಾರ. ಇದು ಕೂರ್ಮರೂಪದಿಂದ ತಿಳಿಯುವಂತಹದ್ದು. ಅಂತಹ ಕೂರ್ಮರೂಪಿ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ತನ್ನ ಮನಸ್ಸಿನ ಚಿಂತನೆಯಿಂದ ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.